ಚಂದನ್ ಹೇ ಎಸ್ ದೇಶ್ की ಮಾಟಿ तपोभूमि ಹರ್ ग्राम ಹೇ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚ ರಾಮು ಹೇ ಅಡ್ವಾಣಿಜಿಯವರು ಮಹಾನ್ ವ್ಯಕ್ತಿತ್ವ ಅವರು ಹೊರ ದೇಶದ ಪತ್ರಿಕೆಗಳು ತುಂಬ ನೆಗೆಟಿವ್ ಆಗಿ ಇರೋದು ಹಿಂದೂ ಟೆರರ್ ಹಿಂದೂ ಟೆರರ್ ದಿವಸ ಅದೇ ಸುದ್ದಿ ಆಗೋದು ಟ್ರೈನ್ ಟ್ರೈನ್ನೇ ಅರೇಸ್ಟ್ ಮಾಡ್ಬಿಟ್ಟು ಟ್ರೈನ್ ಟ್ರೈನ್ನೇ ಆಕೆಯೂ ಕೂಡ ಇನ್ನೂರು ಕಿ ನಲ್ವತ್ತು ಕಿಲೋಮೀಟರ್ ಒಬ್ಬಳೇ ಹೆಂಗಸು ಬಂದ ಇಂದಿರಾನಾಥ್ ಅಂತ ಬೆಳಿಗ್ಗೆ ಸರಿಯೂ ನದಿ ಸ್ನಾನಕ್ಕೆ ಹೋದರೆ ಅಲ್ಲೆಲ್ಲ ಎಲ್ಲೆಲ್ಲ ತೇಲ್ತಾರದು ಹೇಳೋದು ಕಷ್ಟ ಅದು ಭಾಳ ಕಷ್ಟ ಲೀಲಾಜಾಲ ವೀಕ್ಷಕರಿಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಹಾಗೂ ನಮಸ್ಕಾರ ನಾವು ಇವತ್ತು ಅಮೃತ ಕಾಲದಲ್ಲಿದ್ದೇವೆ ಅಂದರೆ ನೂರಾರು ವರ್ಷಗಳ ಅತ್ಯಂತ ಘನಘೋರವಾದಂತಹ ಈ ರಾಮಜನ್ಮಭೂಮಿ ಹೋರಾಟ ಒಂದು ನಿಶ್ಚಿತವಾದಂತಹ ಘಟ್ಟವನ್ನು ತಲುಪಿದೆ ಇನ್ನೇನು ಎರಡು ಮೂರು ದಿವಸಗಳಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದು ಕೇವಲ ಭಾರತೀಯರಾದಂತಹ ನಮ್ಮದಷ್ಟೇ ಅಲ್ಲ ಇಡೀ ಜಗತ್ತಿನ ಗಮನವನ್ನೆಲ್ಲ ಸೆಳೀತಾ ಇರುವಂತಹ ಅತ್ಯಂತ ಆಕರ್ಷಕವಾದಂತಹ ಐತಿಹಾಸಿಕವಾದಂತಹ ಪ್ರಮುಖವಾದಂತಹ ಒಂದು ಕಾಲಘಟ್ಟ ನಮ್ಮ ಹೇಳೋ ಹಾಗಿದ್ರೆ ಇದನ್ನು ಕುರಿತು ಅಂದರೆ ಈ ಹೋರಾಟ ಯಾವ ಯಾವ ಘಟ್ಟಗಳನ್ನು ದಾಟಿ ಬಂದಿದೆ ಅನ್ನೋದನ್ನು ಕುರಿತು ಈಗಾಗಲೇ ನಾವು ಎರಡು ಸಂಚಿಕೆಗಳನ್ನು ಮಾಡಿದ್ದೇವೆ ಇವತ್ತು ಆ ಅಲ್ಲಿ ಭಾಗವಹಿಸಿದಂತಹ ಮತ್ತೊಬ್ಬರು ನಮ್ಮ ಸ್ನೇಹಿತರು ಬೆಂಗಳೂರಿನಲ್ಲೇ ಇರುವಂತಹ ಶ್ರೀ ಎಂ ನರಸಿಂಹಮೂರ್ತಿ ಅನ್ನೋರು ಅವರು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅವರು ನಿಮಗೆ ಏನು ಅನ್ನೋದನ್ನು ಹೇಳ್ತಾರೆ ಯಾಕೆಂದರೆ ನೇರವಾಗಿ ಭಾಗವಹಿಸಿದ್ದರಿಂದ ಅವರು ಹೇಳಿದ್ರೆ ನಿಮಗೆ ಕಣ್ಣಿಗೆ ಕಟ್ಟದ ಹಾಗಾಗುತ್ತೆ ಅದರಿಂದ ಮೊದಲು ಲೀಲಾಜಾಲ ಸ್ಟುಡಿಯೋಗೆ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡ್ಕೊಳ್ಳೋಣ ಅವರೇ ನಮಸ್ಕಾರ 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 ಅವರು ಪರಿಚಯ ಒಂದು ಸ್ವಲ್ಪ ಮಾಡಿಕೊಡ್ತೀನಿ ಅವರು ಗ್ರಂಥಕರ್ತರು ಟಿ ವಿ ಸೀರಿಯಲ್ಗಳು ಮಾಡಿರುವಂಥವರು ಮತ್ತು ಅವರು ಚಿತ್ರವನ್ನು ಬರೀತಾರೆ ಅಂದರೆ ಸ್ಕೆಚ್ ಮಾಡುವಂತಹ ತುಂಬ ನ್ಯಾಕ್ ಅಂತ ಹೇಳ್ತೀವಲ್ಲ ಒಂದು ಕೌಶಲ ಅವರಿಗೆ ಸಿದ್ಧಿಸಿದೆ ಹಾಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅದರ ಐತಿಹಾಸಿಕವಾಗಿರುವಂಥದ್ದು ಸ್ವಾರಸ್ಯಕರವಾಗಿರುವಂಥದ್ದು ಸಾಂಸ್ಕೃತಿಕವಾದಂತಹ ಅನೇಕ ಅಂಶಗಳು ಅದರಲ್ಲಿ ಸೇರುತ್ತೆ ಉದಾಹರಣೆಗೆ ನೋಡಿ ನೆನೆಮನವೇ ಅಂತ ಅವ್ರದ್ದೊಂದು ಪುಸ್ತಕ ಇದೆ ಅದರಲ್ಲಿ ಬೆಂಗಳೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಣ್ಣ ಸಣ್ಣ ಘಟನೆಗಳು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿರ್ತೀವಿ ಆದರೆ ನಮ್ಮ ಗಮನದಿಂದ ಅದು ಹೊರಟೋಗಿರುತ್ತೆ ಆದರೆ ಅವರ ಚಿತ್ತದಲ್ಲಿ ಅದು ಚಿತ್ರಕ ಚಿತ್ರೀಕರಿಸಲ್ಪಟ್ಟಿರುತ್ತೆ ಏನು ಮಾಡ್ತಾರೆ ಅಂದರೆ ಬರೆಯುವಾಗ ಅದಕ್ಕೆ ತಕ್ಕಂತೆ ಒಂದು ಚಿತ್ರಗಳನ್ನು ಕೂಡ ಹೀ ಇಸ್ ಎ ಸ್ಕೆಚ್ ಆರ್ಟಿಸ್ಟ್ ಆ ಚಿತ್ರಗಳನ್ನು ಕೂಡ ಬರೀತಾರೆ ಅಂತ ನರಸಿಂಹರ್ತಿಯವರು ಇವತ್ತು ತೊಂಬತ್ತರ ಅದೊಂದು ದೊಡ್ಡ ಘನಘೋರವಾದಂಥ ಹೋರಾಟ ಏನಾಯಿತು ಆ ಸಂದರ್ಭದಲ್ಲಿ ಅವರು ಭಾಗವಹಿಸಿದ್ರು ಕರ್ನಾಟಕದ ಪ್ರಮುಖರಾಗಿ ಕರಸೇವ ಪ್ರಮುಖರಾಗಿ ಅವರು ಹೋಗಿದ್ದರು ಅಯೋಧ್ಯೆಗೆ ಕರ್ನಾಟಕದಿಂದ ಬೆಂಗಳೂರಿಂದ ಅವರ ಅನುಭವ ನಿಜವಾಗಲೂ ಕೂಡ ತುಂಬ ಮೌಲಿಕವಾಗಿರುವಂಥದ್ದು ಇದು ಯಾತಕ್ಕೆ ನಾನು ನರಸಿಂಹೂರ್ತಿ ಅವರನ್ನು ಇವತ್ತು ಅದನ್ನೆಲ್ಲ ಹೇಳಿ ಅಂತ ನಮ್ಮ ಲೀಲಾಜಲ ಸ್ಟುಡಿಯೋಗೆ ಕರೆದಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಪೀಳಿಗೆಗೆ ಅಂದರೆ ತೊಂಬತ್ತರ ನಂತರ ಹುಟ್ಟಿದವ್ರಿಗೆ ಇದರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಏಕೆಂದರೆ ಅವರು ಹುಟ್ಟೇ ಇರಲಿಲ್ಲ ಆ ಸಮಯದಲ್ಲಿ ಆದರೆ ಇವತ್ತು ನಾವು ಯಾರು ಅರವತ್ತರ ಮೇಲೆ ಇದ್ದೀವಿ ಎಲ್ಲ ಸೀನಿಯರ್ ಸಿಟಿಜನ್ಸು ಅಂತ ಅಂದ್ಕೊಂಡು ಹಿರಿಯ ನಾಗರಿಕರು ನಮಗೆ ಇದು ಅದು ತುಂಬ ಚೆನ್ನಾಗಿ ಅದರ ಬಗ್ಗೆ ಗೊತ್ತಿದೆ ಅದರಲ್ಲಿ ಭಾಗವಹಿಸಿದವರು ಅಲ್ಲಿ ಭಾಗವಹಿಸದೇ ಇರೋವ್ರಿಗೂ ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಿದ್ದು ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ನಮಗೆ ಅದು ಬಹಳ ಜೀವಂತವಾದಂಥ ವಿಚಾರ ಅಂತ ಅನಿಸುತ್ತೆ ಆದರೆ ಇವತ್ತಿನವ್ರಿಗೆ ಅದು ಗೊತ್ತಿಲ್ಲದೆ ಇರೋದರಿಂದ ಇವತ್ತಿನ ಯುವಕರು ಕೂಡ ಇವತ್ತಿನ ಜನಾಂಗವೂ ಕೂಡ ಅದನ್ನೆಲ್ಲ ತಿಳ್ಕೊಳ್ಳಿ ಅನ್ನೋ ಒಂದು ಸದುದ್ದೇಶದಿಂದ ನರಸಿಂಮೂರ್ತಿ ಅಂಥವ್ರನ್ನು ನಾವು ಬರ್ಮಾಡಿಕೊಂಡು ಮಾತಾಡಿಸ್ತಾ ಇದ್ದೀನಿ ನರಸಿಂಹರ್ತಿ ಅವ್ರಿಗೆ ಮತ್ತೆ ನಮಸ್ಕಾರ ನರಸಿಂಹರ್ತಿಯವರು ನೀವು ತುಂಬ ತುಂಬ ಕೆಲಸಗಳು ಮಾಡ್ತಾ ಇರ್ತೀರ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಫೇಸ್ಬುಕ್ಕಲ್ಲಿ ಇರ್ತೀರ ಬೇರೆ ಬೇರೆ ಕಡೆಯಲ್ಲಿ ಸಂದಸ ಯಾವ ಯಾವ ಸಂದರ್ಭ ಬರುತ್ತೋ ಅಂದರೆ ದೇಶದ ವಿಚಾರಕ್ಕಾಗಿ ರಾಷ್ಟ್ರೀಯ ವಿಚಾರಕ್ಕಾಗಿ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನೀವು ಪ್ರತಿಕ್ರಿಯೆಯನ್ನು ತರಿಸ್ತಾ ಇರ್ತೀರ ನಿಮ್ಮ ಚಿತ್ರಗಳನ್ನು ಹಾಕ್ತೀರಾ ಅದರ ಬರವಣಿಗೆಯನ್ನು ಹಾಕ್ತೀರ ಅದಕ್ಕೆ ಹಾಡುಗಳನ್ನು ಹಾಕ್ತೀರ ವಾಜಪೇಯಿಯವರ ಅಮೋಘವಾದಂಥ ಭಾಷಣಗಳನ್ನೆಲ್ಲ ನೀವು ಕನ್ನಡಕ್ಕೆ ಮಾಡಿದ್ದೀರ ಹೀಗೆ ಅವತ್ತಿಂದ ಇವತ್ತಿನವರೆಗೂ ನೀವು ಈ ರಾಷ್ಟ್ರೀಯ ವಿಚಾರ ಆಂದೋಲನದಲ್ಲಿ ನೇರವಾಗಿ ತೊಡಗಿಸ್ಕೊಂಡಿರೋ ನಾನು ನೋಡಿದ್ದರಲ್ಲಿ ಅದರ ಬಗ್ಗೆ ಬರೆದಿರುವಂಥವ್ರು ಈಗ ನಮಗೆ ಹೇಳಿ ನಿಮ್ಮ ಈ ತೊಂಬತ್ತರ ಹೋರಾಟ ನಡೀತಲ್ಲ ತುಂಬ ಘೋರವಾಗಿರುವಂಥದ್ದು ನೋವು ತಂದು ಕೊಡುವಂಥದ್ದು ರಾಷ್ಟ್ರಕ್ಕೆ ಅಪಮಾನ ಮಾಡುವಂತಹ ರೀತಿಯಲ್ಲಿ ಆವತ್ತಿನ ಘಟನೆಗಳು ನಡೀತು ಅದರಲ್ಲಿ ನೀವಿದ್ರಲ್ಲ ಅದರ ಬಗ್ಗೆ ನಮಗೆ ಪೂರ್ಣ ಒಂದು ಚಿತ್ರವನ್ನು ಕೊಡಿ ಇವತ್ತಿನ ಜನತೆಗೆ ಖಂಡಿತ ಖಂಡಿತ ಪ್ರಥಮವಾಗಿ ಲೀಲಾಜಾಲ ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ನಿಮ್ಮ ಕಾರ್ಯಕ್ರಮ ಅಲ್ಲಿ ಎಲ್ಲ ಜಾಲಮುಖಿ ನಡ್ಕೊಂಡು ಬರ್ತಾ ಇದೆ ಭಾಳ ಚೆನ್ನಾಗಿ ಸೂಸಾಗಿ ಅದಕ್ಕೆ ನನ್ನ ಕರೆದು ಒಂದಷ್ಟು ನನ್ನಲ್ಲಿರುವಂಥ ಒಂದು ಅನುಭವದನ್ನು ಮಾತನ್ನು ಹೇಳೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಪ್ರಥಮವಾಗಿ ತಮಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಜೈ ಶ್ರೀರಾಮ್ ರಾಮ ಯಾರಿಗೆ ತಾನೇ ಬೇಡ ರಾಮ ಎಲ್ಲೆಲ್ಲೋ ಇದ್ದಾನೆ ಪುರಂದರದಾಸರು ಬರೀತಾರೆ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೋ ಶ್ರೀರಾಮ ಅಂತ ಹೇಳಿ ಇನ್ನೊಂದು ಕಡೆ ಅಟಲ್ ಬಿಹಾರಿ ವಾಜಪೇಯಿ ತಮಗೆ ನೋವಾದಾಗ ಎಲ್ಲೋ ಒಂದು ಕಡೆ ಪಾರ್ಲಿಮೆಂಟಲ್ಲಿ ಅವ್ರದ್ದು ಒಂದೇ ಒಂದು ಸೀಟಿನಿಂದ ಅವರು ಅಧಿಕಾರವನ್ನು ಕಳ್ಕೊಳ್ಬೇಕಾಗಿ ಬಂದಾಗ ರಾಮನನ್ನು ನೆನೆಸ್ಕೊಳ್ತಾರೆ ಒಂದು ಓಟಿಂದ ಒಂದು ಓಟಿಂದ ನಭೀತೋ ಮರಣಾದಾಸ್ಮಿ ಕೇವಲ ದೂಷಿತೇಶ ನಾನು ಕಳಂಕಕ್ಕೆ ನಾನು ಹೆದರ್ತೇನೆ ಹೊತ್ತು ಸಾವಿಗೆ ಹೆದರೋದಿಲ್ಲ ಅಂತ ಹೇಳಿ ಅಂತಹ ಮರ್ಯಾದಾ ಪುರುಷೋತ್ತಮ ರಾಮ ಹಿಂದಿಯಲ್ಲಿ ಒಂದು ಮಾತಿದೆ ನಮ್ಮ ಮೇಡಮ್ ಜಿಯವ್ರು ಹೇಳ್ದಂಗೆ ಸಂಗೀತ್ ಹೇ ಶಕ್ತಿ ಎಲ್ಲ ಪ್ರತಿಯೊಂದು ಶಕ್ತಿಯಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಯಾವುದನ್ನು ನಾವು ಪಾಸಿಟಿವ್ ಆಗಿ ನೋಡ್ತೀವಿ ಅಲ್ಲೆಲ್ಲವೂ ಕೂಡ ರಾಮ ರಾಮ ಕಾಣಿಸ್ತಾನೆ ಸಂಗೀತ ಹೇ ಶಕ್ತಿ ಈಶ್ವರ್ ಕಿ ಹರ್ ಸ್ವರ್ಮೆ ಬಸೆ ಹೇ ರಾಮ್ ರಾಗಿ ಜೋ ಸುನಾಯೆ ರಾಗಿನ್ ರೋಗಿ ಕೆ ರೋಗಿ ಕೊಮ್ಮಿಲೆ ಆರಾಮ್ ಸಂಗೀತದಲ್ಲಿ ಶಿವನ ಶಕ್ತಿ ಇದೆ ಪ್ರತಿ ಸ್ವರದಲ್ಲೂ ರಾಮನಿದ್ದಾನಂತೆ ಆ ರಾಮನೇ ಶಕ್ತಿ ಹೀಗಾಗಿ ಪ್ರತಿಯೊಬ್ಬ ರೋಗಿಗೂ ಕೂಡ ಆ ಸ್ವರವನ್ನು ಕೇಳಿದರೆ ಆನಂದ ಆರಾಮ ಆರಾಮಾಗಿಬಿಡ್ತಾನೆ ಅಂತ ಹೇಳಿ ಹೀಗಾಗಿ ರಾಮನ ಒಂದು ವಿಚಾರ ಹಿಡ್ತೋದ್ರೆ ಬಹಳ ಇದೆ ರಾಮ ಜನ್ಮ ಭೂಮಿ ವರ್ಷ ನೂರಾರು ವರ್ಷಗಳಿಂದ ಘರ್ಷಣೆ ನಡೆಯುತ್ತಾ ಬರ್ತಿರೋದು ಎಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಿದೆ ರಾಮ್ ಜನ್ಮಭೂಮಿ ವಿಚಾರ ಅಂತ ತಗೊಂಡಾಗ ಮರ್ಯಾದಾ ಪುರುಷೋತ್ತಮ ಈ ದೇಶದ ಸಂಸ್ಕೃತಿಯ ಪ್ರತೀಕ ಪರಂಪರೆಯ ಪ್ರತೀಕ ಈ ದೇಶವನ್ನು ಒಗ್ಗೂಡಿಸ್ಬೇಕು ಪರಂಪರೆಯನ್ನು ಜೋಡಿಸಬೇಕು ಇಡೀ ವಿಶ್ವದಲ್ಲೇ ಶಾಂತಿ ನೆಲೆಸಬೇಕು ಹೇಳಿ ಪಣವನ್ನು ತೊಟ್ಟು ವಿಚಾರಣೆಯನ್ನು ಮಾಡಿದಂಥದ್ದು ವಿಶ್ವ ಹಿಂದೂ ಪರಿಷತ್ ಅದಕ್ಕಾಗಿ ಭಗವಾನ್ ಶ್ರೀರಾಮಚಂದ್ರನನ್ನು ಒಂದು ಅವರು ಹೋರಾಟಕ್ಕೆ ಒಂದು ಸಾಂಕೇತಿಕವಾಗಿ ಶ್ರೀರಾಮಚಂದ್ರನನ್ನು ದೇವಸ್ಥಾನ ಆಗಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ರು ಮತ್ತು ಇತಿಹಾಸ ಮರುಕಳಿಸಬೇಕು ಮತ್ತೆ ಬರಬೇಕು ಅದು ಪಾರಂಪರಿಕ ಕಟ್ಟಡಗಳು ಮತ್ತೆ ಏಳಬೇಕು ಈ ಎಲ್ಲ ಹಲವಾರು ದೃಷ್ಟಿಗಳಿಂದ ವಿಶ್ವ ಹಿಂದೂ ಪರಿಷತ್ತು ತೀರ್ಮಾನ ತಗೊಳ್ಳುತ್ತೆ ಅದರಲ್ಲಿ ಜೊತೆಯಾಗಿ ಅದಕ್ಕೆ ಸಂಬಂಧಪಟ್ಟ ಇತರೆ ಸಂಸ್ಥೆಗಳೇನಿದೆ ಅವೆಲ್ಲವೂ ಕೂಡ ಸಹಕಾರ ಕೊಡ್ತಾ ಬರುತ್ತದೆ ನಮ್ಮ ಆರ್ ಎಸ್ ಎಸ್ ಇರ್ಬೋದು ಆರ್ ಎಸ್ ಎಸ್ ಮುಖ್ಯವಾದಂಥ ಸಂಘಟನೆ ಅದಕ್ಕೆ ಸಂಬಂಧಪಟ್ಟ ರಾಜಕೀಯ ಮಟ್ಟದಲ್ಲಿ ಬಿ ಜೆ ಪಿ ಇರಬಹುದು ಭಜರಂಗ ಇರಬಹುದು ವಿದ್ಯಾರ್ಥಿ ಪರಿಷತ್ ಹೀಗೆ ಬೇರೆ ಬೇರೆ ಅಂಗ ಸಂಸ್ಥೆಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಬರುತ್ತೆ ಆದರೆ ಮೂಲತಃ ಮೂಲತಃವಾಗಿ ಆ ತೀರ್ಮಾನ ತಗೊಂಡು ಮಾಡಬೇಕು ಅಂತ ಹೊರಟಿದ್ದು ವಿಶ್ವ ಹಿಂದೂ ಪರಿಷತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಬಹುಶಃ ಬಹುತೇಕ ಅದು ಪ್ರಾರಂಭ ಆಗುತ್ತೆ ವಿಶ್ವ ಹಿಂದೂ ಪರಿಷತ್ತು ರಾಮ ಜನ್ಮಭೂಮಿ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ಇದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಇಸುವಿಯಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಕೋಟೆ ಕೂಡ ಅನುವು ಮಾಡಿಕೊಡುತ್ತೆ ಸತತವಾಗಿ ಪೂಜೆ ಕೂಡ ಬರ್ತಾ ನಡ್ಕೊಂಬರ್ತಾಯಿರ್ತೀವಿ ಈ ಸುದ್ದಿಗಳು ನಾವು ತೊಂಬತ್ತರ ಇಸುವಿನಲ್ಲಿ ಪತ್ರಿಕೆಗಳಲ್ಲಿ ಇದ್ವಿ ನೋಡ್ತಾ ಇದ್ವಿ ಅದಾದ ನಂತರ ಭಾಳಷ್ಟು ಸುದ್ದಿಗಳು ಬರ್ತಾಯಿತ್ತು ಆಗಿನ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದು ನಾವು ಯಾವುದೇ ಕಾರಣಕ್ಕೂ ಕರಸೇವಕರನ್ನು ಒಳಗೆ ಬರಲು ಬಿಡುವುದಿಲ್ಲ ಕರಸೇವೆ ಮಾಡಲು ಬಿಡುವುದಿಲ್ಲ ಅಂದಾಗ ಒಬ್ಬರು ನ್ಯಾಯವಾದಿಗಳೆಲ್ಲ ಅವರು ಲಾಯರ್ಸ್ಗಳೆಲ್ಲ ಅಸೋಸಿಯೇಷನ್ನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು ಈ ದೇಶದಲ್ಲಿ ಸಂವಿಧಾನದ ಪ್ರಕಾರ ಯಾವುದೇ ಒಂದು ವಿಷಯಕ್ಕಾಗಿ ವಿಷಯಕ್ಕಾಗಲಿ ನಾವು ಸಂಯಮದಿಂದ ಯಾವ ರೀತಿ ಬೇರೆ ರೀತಿ ತೊಂದರೆಯನ್ನು ಪಡೆದೇ ನಾವು ಹೋರಾಟವನ್ನು ಮಾಡ್ಬೋದು ಅದಕ್ಕೆ ಯಾವ ರೀತಿ ಅಡ್ಡಿ ಆತಂಕ ಇಲ್ಲ ಸಂವಿಧಾನ ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಅದು ಗಾಂಧಿ ಗೌಮನ ಮಾಡ್ದಂಗೆ ಸಂವಿಧಾನಕ್ಕೆ ಗೌಮನ ಮಾಡ್ದಂಗೆ ಅಂತ ಅವ್ರು ಲಾಯರ್ಗಳು ಹೇಳ್ತಿದ್ದಿದ್ದು ಪತ್ರಿಕೆಗಳಲ್ಲಿ ಬರ್ತಿದ್ದು ಓದಿಂದು ನೆನಪು ಹೀಗೆ ಅದೊಂದು ಒಂಥರ ಏಕರಸೆ ಮಹೋಲ್ ಅಂತೀವಲ್ಲ ಮಹೋಲ್ ವಾತಾವರಣ ಸೃಷ್ಟಿಯಾಗಿತ್ತು ಒಂದು ಕಡೆ ಈ ಥರ ಸ್ಟೇಟ್ಮೆಂಟು ಇನ್ನೊಂದು ಕಡೆ ಇದು ಮತ್ತು ಇನ್ನೊಂದು ಕಡೆ ಯಾವ ಥರ ಬರ್ತಾಯಿತ್ತು ಅಡ್ವಾಣಿಜಿಯವರು ಮಹಾನ್ ವ್ಯಕ್ತಿತ್ವ ಅವರದು ಅವ್ರ ವ್ಯಕ್ತಿತ್ವ ಹೇಳಬೇಕನ್ನ ಭಾಳ ಕಷ್ಟ ಅವರು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇಡೀ ಬಿ ಜೆ ಪಿ ಇದೆಲ್ಲ ಸೇರಿ ತೀರ್ಮಾನವನ್ನು ತಗೊಳುತ್ತೆ ರಾಮ ಜನ್ಮಭೂಮಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅದಕ್ಕಾಗಿ ನಾವು ಸಾಂಕೇತಿಕವಾಗಿ ಅಥವಾ ಒಂದು ಶಕ್ತಿಯನ್ನು ತುಂಬೋದಕ್ಕೋಸ್ಕರ ರಥಯಾತ್ರೆಯನ್ನು ಮಾಡಬೇಕು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಈ ರೀತಿಯಲ್ಲಿ ಒಂದು ವಿಶೇಷ ರೀತಿಯ ರಥವನ್ನು ರಾಮರಥವನ್ನು ತಯಾರು ಮಾಡಿ ಅದಕ್ಕೆ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿರುವಂಥ ಶಂಖನಾದ ಅದನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಚಾಲು ಗುಜರಾತ್ ಸೋಮನಾಥಪುರದಿಂದ ಪ್ರಾರಂಭ ಮಾಡ್ತಾರೆ ಸೋಮನಾಥಪುರ ಸೋಮನಾಥ ದೇವಸ್ಥಾನ ಕ್ಷಮೆ ಇರಲಿ ಸೋಮನಾಥ ಸೋಮನಾಥ ದೇವಸ್ಥಾನ ಬೆಳಗ್ಗೆನೇ ಮಾಡ್ತಾರಂತೆ ಆ ಓದಿರೋದು ನಾನು ಹೇಳ್ತೀನಿ ಆ ಹೊಂಗಿರಣಗಳು ಬೆಳಗ್ಗೆ ಹೊತ್ತು ಹೊಂಗಿರಣಗಳು ಆ ಶಿವನ ಲಿಂಗದ ಮೇಲೆ ಚೆಲ್ಲಿರುತ್ತಂತೆ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇರುತ್ತಂತೆ ನೋಡ್ತಾ ಇದ್ದರೆ ಶಿವನೇ ಎದ್ದು ಬನ್ನ ಕಾಣಿಸ್ತಾ ಇರುತ್ತಂತೆ ಮತ್ತು ಸಾಧು ಸಂತರಲ್ಲ ಕೂತು ಎಲ್ಲರೂ ಕೂಡ ಘಂಟಾಘೋಷವಾಗಿ ಇದನ್ನು ಮಂತ್ರಗಳನ್ನು ಪಠಿಸ್ತಾ ಇರ್ತಾರೆ ಮತ್ತು ರಾಮಯಜ್ಞ ನಡೆಯುತ್ತೆ ರಾಮಯಜ್ಞದಲ್ಲಿ ಅಡ್ವಾಣಿಜಿ ಮತ್ತು ಅವರ ಶ್ರೀಮತಿ ಕಮಲಾ ಅಡ್ವಾಣಿ ಅವರು ಕೂಡ್ತು ಏನು ಸಫೇದ ಬಿಡಿಯ ಆ ದೋತಿಯನ್ನು ಉಟ್ಟು ಕೂತ್ಕೊಂಡು ಲಕ್ಷಣವಾಗಿ ಎಲ್ಲವನ್ನು ಮಾಡಿ ಅಲ್ಲಿಂದ ರಥದಲ್ಲಿ ಹೊರಡ್ತಾರೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಹನ್ನೆರಡಕ್ಕೆ ತೀರ್ಮಾನ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅಲ್ಲಿಂದ ರಥಯಾತ್ರೆ ಹೊರಡುತ್ತೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಕೂಡ ಯಾರು ನಿರೀಕ್ಷೆ ಮಾಡದಷ್ಟು ಪ್ರತಿಕ್ರಿಯೆಗಳು ಜನರ ಹರ್ಷೋದ್ಗಾರ ಎಲ್ಲವೂ ಕೂಡ ಮೊಳಗ್ತಾ ಇರುತ್ತೆ ಒಂದು ರೀತಿ ದೊಡ್ಡ ಏನು ಹಬ್ಬದ ಸಂಭ್ರಮ ಈ ರೀತಿ ಅಂತ ಹೇಳಿ ಇವೆಲ್ಲ ಪತ್ರಿಕೆಯಲ್ಲಿ ಬರ್ತಾಯಿತ್ತು ಚಿತ್ರಗಳು ಬರ್ತಾಯಿತ್ತು ಟಿ ವಿನೂ ಅವಾಗ ಟಿ ವಿಗಳಲ್ಲೆಲ್ಲ ಬರ್ತಾಯಿತ್ತು ಇನ್ನೊಂದು ಕಡೆ ಇದೆಲ್ಲ ಬರ್ತಾಯಿದ್ರೆ ಇನ್ನೊಂದು ಕಡೆ ನಮ್ಮ ದೇಶದ ಪತ್ರಿಕೆಗಳು ಸೇರಿದಂತೆ ಹೊರ ದೇಶದ ಪತ್ರಿಕೆಗಳು ತುಂಬ ನೆಗೆಟಿವ್ ಆಗಿ ಬಿಂಬಿಸ್ತಾ ಇರೋದು ಆದ್ವಾನಿಜಿಯವರಿಗೆ ಚಿಕ್ಕ ಹೊಟ್ಟೆ ಕೆಂಪು ದಪ್ಪು ನಾಮ ಹಾಕಿ ಒಂಥರ ಯಾವುದೋ ಒಂದು ಬೇರೆ ರೀತಿ ಥರ ತೋರಿಸಿ ಹಿಂದೂ ಟೆರರರ್ ಅಂತ ಹೇಳಿ ಆಂಗ್ಲ ಪತ್ರಿಕೆಗಳು ಅದರಲ್ಲಿ ಇಲ್ಲೂ ಸೇರಿಕೊಂಡಂತೆ ಸ್ಪಾನ್ಸರ್ ಯಾರು ಮಾಡಿರ್ತಾರೋ ಅವ್ರಿಗೆ ಇಲ್ಲಿ ಈಗಲೂ ಇದ್ದಾರಲ್ಲ ಸಾಕಷ್ಟು ಜನ ಈ ಥರ ಪತ್ರಿಕೆಗಳಲ್ಲಿ ಹಿಂದೂ ಟೆರರ್ ಹಿಂದೂ ಟೆರರ್ ದಿವಸ ಅದೇ ಸುದ್ದಿ ಆಗೋದು ಇದೆಲ್ಲ ಬಹಳಷ್ಟು ಜನಕ್ಕೆ ಅದನ್ನು ಉಂಟು ಮಾಡ್ತಾ ಇತ್ತು ಎಂಬತ್ತೊಂಬತ್ತನೇ ಇಸುವಿಯಲ್ಲಿ ರಾಮ ಜ್ಯೋತಿ ಅಂತ ಬಂತು ರಾಮ ಜ್ಯೋತಿ ಅಂತ ಪ್ರಾರಂಭ ಮಾಡಿದರು ಎಲ್ಲ ಕಡೂ ಇಡೀ ದೇಶದಲ್ಲೇ ರಾಮ ಜ್ಯೋತಿ ನಾವು ಪಾರಂಪರಿಕ ಸಾಂಸ್ಕೃತಿಕ ಒಗ್ಗಟ್ಟತನವನ್ನು ತೋರಿಸೋದಿಕ್ಕೆ ಈ ಜ್ಯೋತಿಯನ್ನು ಬೆಳಗಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಅದನ್ನು ಮಾಡಿದರು ಅದು ಭಾರಿ 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 ಯಶಸ್ವಿಯಾಯಿತು ಇಲ್ಲೂ ಕೂಡ ಇದನ್ನು ಸಂಘಟನೆ ಮಾಡಬೇಕಾದ್ರೆ ಆ ಸ್ಥಳೀಯ ಮಟ್ಟದಲ್ಲಿ ರಾಮ್ ಕಾರ್ ಸೇವ ಸೇವಾ ಸಮಿತಿ ಅಂತ ಮಾಡಿದರು ಅದು ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲು ಯಾವುದು ನಾವು ಕ್ಷೇತ್ರದ ಅಸೆಂಬ್ಲಿ ಕ್ಷೇತ್ರ ಲೆವೆಲ್ವರೆಗೂ ಕೂಡ ಇತ್ತು ಒಂದು ನಾಲ್ಕೈದು ವಿಭಾಗವನ್ನು ಮಾಡೋದು ಸಂಘಟನೆ ಹೇಗೆ ಮಾಡಬೇಕು ಸಂದೇಶ ಹೇಗೆ ಕೊಡಬೇಕು ವಿಷಯಗಳನ್ನು ಹ್ಯಾಕ್ ತಿಳಿಸ್ಬೇಕು ಹೇಗೆ ಸಂಘಟನೆ ಮಾಡಬೇಕು ಜನಕ್ಕೆ ಹೇಗೆ ಮನದಟ್ಟು ಮಾಡಬೇಕು ಜಾಗೃತಿ ಎಲ್ಲ ತರಹ ವ್ಯವಸ್ಥಿತವಾಗಿ ಮಾಡಲಾಗ್ತಿತ್ತು ಅದಕ್ಕೆ ಬೇಕಾದಂಥ ಕರಪತ್ರ ಇರಬಹುದು ಮತ್ತು ವಾರಕ್ಕೆ ನಾಲ್ಕೈದು ಬೈಟಕಗಳು ಅಂತ ಸಂಘದ ಭಾಷೆಯಲ್ಲಿ ಹೇಳೋದಿದೆ ಅಲ್ವಾ ಅದನ್ನು ಆ ರೀತಿ ಅಂತ ನಾಲ್ಕೈದು ಸಭೆಗಳನ್ನು ಸೇರಲಾಗ್ತಿತ್ತು ಸೇರಿಸಲಾಗ್ತಿತ್ತು ಎಲ್ಲರನ್ನು ಕರೆಸಿ ಅಲ್ಲಿಗೆ ಸರಿಯಾದ ಸೂಕ್ತ ರೀತಿಯಲ್ಲಿ ಅವರಿಗೆ ಮನದಿಟ್ಟು ಮಾಡ್ಕೊಳ್ಳೋದು ಯಾಕೆ ಮಾಡ್ತಾಯಿದ್ದೀವಿ ರಾಮ ಜನ್ಮಭೂಮಿದ ಏನು ಕಥೆ ಏನು ಇತಿಹಾಸ ಏನು ಎಲ್ರಿಗೂ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾಯಿತ್ತು ಭಾಳ ವ್ಯವಸ್ಥಿತವಾಗಿ ಆಗ್ತಾಯಿತ್ತು ಈ ಥರದಲ್ಲಿ ಹಲವಾರು ಈ ಥರದ್ದು ಕಾರ್ಯಕ್ರಮಗಳು ನಡೀತಾ ಇತ್ತು ಆಯಾ ಕ್ಷೇತ್ರಗಳೆಲ್ಲ ನಡೀತಿತ್ತು ರಾಮ ಜ್ಯೋತಿ ಎಂಬತ್ತೊಂಬತ್ತರಲ್ಲಿ ಬರುತ್ತೆ ಎಂಬತ್ತೊಂಬತ್ತರಲ್ಲಿ ಈ ಭಾಗದಲ್ಲಿ ಯಾವುದು ಎನ್ ಆರ್ ಬಸಮುಡಿ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಎನ್ ಆರ್ ಕಾಲೋನಿ ರಾಮ ಮಂದಿರ ಇದೆಯಲ್ಲ ಅಲ್ಲಿ ಬರುತ್ತೆ ಆವಾಗ ಎಲ್ಲ ಸಿಕ್ಕಾಪಟ್ಟೆ ಜನ ವಿಪರೀತ ಜನ ಅದಕ್ಕೆ ರಾಮ ಜ್ಯೋತಿನ ನೋಡೋದಕ್ಕೆ ಕೇಳೋದಕ್ಕೆ ಜೊತೆಲಿ ಹೋಗೋದಕ್ಕೆ ಬರ್ತಾಯಿದ್ರು ಅವಾಗ ಆಗಿನ ಸರ್ಕಾರ ಅವ್ರನ್ನ ದಸ್ತಗಿರಿ ಮಾಡುವಂಥ ವ್ಯವಸ್ಥೆ ಮಾಡಿತ್ತು ಹಲವಾರು ಜನನ್ನ ವ್ಯಾನ್ನಲ್ಲಿ ಕರ್ಕೊಂಡು ಹೋಗಿ ಎಲ್ಲ ದೂರದಲ್ಲಿ ಇನ್ನೇನು ಮಾಡ್ತಿರ್ಲಿಲ್ಲ ದೂರದಲ್ಲಿ ಹೋಗಿ ಬಿಟ್ಬಿಡೋರು ಇನ್ ಟೈಮ್ನಲ್ಲಿ ಜನ ಜಾಸ್ತಿ ಇದ್ದರೆ ಅವರಿಗೆ ಭಾಳ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅಂತ ಅದರಲ್ಲಿ ಒಂದು ಪ್ರಶ್ನೆ ಕೇಳ್ಬೋದಾ ನರಸಿಂಹರ್ತಿ ಅವರೇ ಇವ್ರಿಗೆ ಏನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಈಗ ರಾಮಜ್ಯೋತಿ ನಮಸ್ಕಾರ ಮಾಡೋದಕ್ಕೆ ಜನರು ಸ್ವಾಭಾವಿಕವಾಗಿ ಬಂದರೆ ಏನು ಏನು ಮಾಡ್ತಾ ಇದ್ರು ಇವರು ಬೇರೆಯವ್ರ ಥರ ಕಲ್ಲು ಹೊಡಿತಾ ಇದ್ರ ಏನು ಮಾಡ್ತಾ ಇದ್ರು ಸಮಸ್ಯೆ ಹೊಡಿಬೇಕಾಗಿತ್ತು ಹೊಡಿತಾ ಇರಲಿಲ್ಲ ಅಂತ ಅದು ಆ ರೀತಿಯಾಗಿ ಅವ್ರನ್ನ ತೊಗೊಂಡೋಗಿ ಇಲ್ಲಿಲ್ಲ ಬಸವಂಗಡಿಯವನ್ನ ತೊಗೊಂಡೋಗಿ ದೇವನಹಳ್ಳಿಯಲ್ಲಿ ಬಿಡೋದು ಮತ್ತು ಅಲ್ಲೆಲ್ಲೋ ಮಲ್ಲೇಶ್ವರದ ಒಂದು ಮುಟ್ಟು ಇಲ್ಲೆಲ್ಲೋ ಬಿ ಟಿ ಎಮ್ ಲೈ ಬಿಡೋದು ಈ ರೀತಿಯೆಲ್ಲ ಮಾಡ್ತಾಯಿದ್ರು ಬಟ್ ಆದರೆ ಅವಾಗಲೂ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲದೆ ಹೋದರೂ ವ್ಯವಸ್ಥೆಗಳು ಹೇಗಿತ್ತು ಅಂದರೆ ಆಯಾ ಲೋಕಲ್ ಕಾರ್ಪೊರೇಟರ್ಗಳು ಎಮ್ ಎಲ್ ಎ ಮತ್ತು ಬೇರೆ 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 ಬೇರೆಯವರೆಲ್ಲನೂ ಕೂಡ ಗಾಡಿ ವ್ಯವಸ್ಥೆಗಳನ್ನು ಮಾಡಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ವಾಪಸ್ ಬಿಡುವಂಥ ವ್ಯವಸ್ಥೆಗಳು ಆಗ್ತಾಯಿತ್ತು ಅದು ತುಂಬ ಜಾಗೃತಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಅದು ಪ್ರಥಮ ಹಂತ ಮುಂಚೆ ಆಗಿದೆ ರಾಮರಥ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿ ಏನೆಲ್ಲ ಪ್ರೋಸಸ್ಸು ಪ್ರಕ್ರಿಯೆಗಳು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ರೀತಿಯಲ್ಲಿ ಮಾಡ್ತಾ ಹೋದರೂ ಭಾಳ ಯಶಸ್ವಿಯಾಯಿತು ಅದು ಅದಾದ ನಂತರ ರಾಮ್ ಸೇವಾ ಸಮಿತಿ ಆಯಿತು ಪ್ರತಿಯೊಂದು ಕಡೆಯೂ ಕಮಿಟಿಗಳು ಅಂತ ಮಾಡಿದ್ರು ಇಪ್ಪತ್ತ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಮೂವತ್ತಕ್ಕೆ ಕಾರ್ ಸೇವಾ ಸಮಿತಿ ಕಾರ್ ಸೇವಾ ಮಾಡಬೇಕು ಅಲ್ಲಿ ಅನೌನ್ಸ್ ಮಾಡಿತ್ತು ಮಾಡಬೇಕಾದ್ರೆ ಹೋಗೋದಕ್ಕಿಂತ ಒಂದು ವಾರಕ್ಕೆ ಮುಂಚೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾರ್ಯಾರು ರಾಮ್ ಕಾರ್ ಸೇವಾ ಸಮಿತಿ ಸಂಯೋಜಕಿದ್ದಾರೆ ಅದನ್ನು ಜವಾಬ್ದಾರಿ ತಗೊಂಡಿದ್ದಾರೆ ಅವರು ಒಂದು ಕಡೆ ಪಕ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಜನನ ಸೇರಿಸಿ ಒಂದು ಮೆರವಣಿಗೆ ತಗೊಂಡು ಹೋಗಬೇಕು ಇವೆಲ್ಲ ಅಂದರೆ ಜನರಲ್ಲಿ ಜಾಗೃತಿ ಮೂಡಲಿ ಅಂತ ಇಲ್ಲ ಅದಕ್ಕೆ ಯಾರೇ ಒಬ್ಬರು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಗಿಷ್ಟು ಇನ್ನೊಂದು ಏನು ಅಂತಿಲ್ಲ ಸಾಧು ಸಂತರು ಯಾರಿದ್ದಾರೆ ಅವ್ರನ್ನ ಕರೆಸಿ ಅಲ್ಲೊಂದು ಅವ್ರಿಗೊಂದು ಗೌರವ ಮಾಡಿ ಆಶೀರ್ವಾದ ತಗೊಂಡು ಅಲ್ಲಿಂದ ಹೋಗಬೇಕು ಅಂತ ಇತ್ತು ಅದೇ ನಮ್ಮ ಏರಿಯಾದಲ್ಲಿ ಸೀತಾ ಸರ್ಕಲ್ನಿಂದ ವಿದ್ಯಾಪೀಠ ಸರ್ಕಲಲ್ಲಿ ರೌಂಡ್ ಹಾಕ್ಕೊಂಡು ಅಲ್ಲಿ ಬಂದು ಸುಮಾರು ಏಳ್ನೂರು ಜನ ಸೇರಿದ ಮೆರವಣಿಗೆ ಬ್ಯಾಂಡ್ ಸೆಟ್ ಇತ್ತು ಹುಡುಗರೆಲ್ಲ ಇಲ್ಲ ಬಂದವ್ರಿಗೆಲ್ಲ ಬಂದು ಡಿಸ್ಟ್ರಿಬ್ಯೂಟ್ ಮಾಡೋದು ಇದು ಮಾಡೋದು ಎಷ್ಟು ಪಾನಕಗಳು ಕೊಡೋದು ಇದೆಲ್ಲ ಮನೆ 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 ಮನೆಗೂ ಕೂಡ ಸಾರಿಸಿ ರಂಗೋಲಿ ಇಟ್ಟಿದ್ರು ಸ್ವಯಂ ಸ್ವಯಂ ವಿದ್ಯಾಪೀಠ ಸುತ್ತ ವಿದ್ಯಾಪೀಠ ಸುತ್ತಮುತ್ತ ಅಂತೂ ಸಾರಿಸಿ ರಂಗೋಲಿ ನೆಟ್ಟು ಒಬ್ಬೊಬ್ಬರು ಸ್ವಾಗತಿಸೋದು ಸ್ವಾಗತಿಸೋದು ಈ ಥರ ಇತ್ತು ಕಡೆಯಲ್ಲಿ ಅದನ್ನ ರಾಮನ್ ಬಗ್ಗೆ ಒಂದಷ್ಟು ಹೇಳಿ ಆಮೇಲೆ ಅದನ್ನು ಹೇಳಿ ಅವತ್ತು ಮಾನ್ಯ ಇದು ಅಯೋಧ್ಯೆ ಹೊರಡೋದು ಅನ್ನೋದು ಒಂದು ತೀರ್ಮಾನ ಆಗಿತ್ತು ಅದು ಆಗಿದ್ದು ಇಪ್ಪತ್ತೆರಡು ಹಾಂ ಇಪ್ಪತ್ತೆರಡು ಅನ್ಸ್ ಇಪ್ಪತ್ತೆರಡನೇ ತಾರೀಕು ಈ ಕಾರ್ಯಕ್ರಮ ಆಯಿತು ಅದಾದ ನಂತರ ಇಪ್ಪತ್ತ್ ಮೂರನೇ ತಾರೀಕು ಎಲ್ಲರೂ ಅಯೋಧ್ಯೆ ಹೊರಡಬೇಕು ಅಂದರೆ ಕಡೆ ಪಕ್ಷ ಅಲ್ಲಿ ಇಲ್ಲಿ ಹೇಗೂ ಹೀಗು ಮಾಡ್ಕೊಂಡು ಹೋಗಬೇಕಾದ್ರೆ ತಲುಪಬೇಕಾದ್ರೆ ಇಷ್ಟು ದಿವಸ ಬೇಕಾಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಇಲ್ಲಿ ಕರ್ನಾಟಕದಲ್ಲಿ ಆಗಾದ ಮುಂಚೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ನಲ್ಲಿ ವೈ ಕೆ ರಾಘವೇಂದ್ರರಾವಿದ್ರು ನರಸಿಂಹರ್ತಿ ಅಯ್ಯಂಗಾರಿದ್ರು ಆಮೇಲೆ ಭಜರಂಗಲ್ನಿಂದ ತುಂಬ ಅದ್ಭುತವಾಗಿ ಪ್ರಖರ ಭಾಷಣ ಮಾಡ್ತಿದ್ದವರು ಜಗದೀಶ್ಕಾರ್ ಅಂತು ಭಾಳ ಭಾಳ ಜೋರಾಗಿ ಈಗಲಿಂತೂ ಅವ್ರದ್ದು ಅವಾಗ ಕೇಳಬೇಕಾಯ್ತು ಅಷ್ಟು ಇದರಾಗಿರ್ತಿತ್ತು ವೈಕ್ಯ ರಾಘವೇಂದ್ರಾವ್ ಇದ್ದರು ನರಸಿಂಹರ್ತಿಯಂಗಾರು ಕೂಡ ಭಾಳ ಓಡಾಡ್ತಿದ್ರು ಈ ಸ್ವಾಮಿಗಳಲ್ಲಿ ಪೇಜಾವರ ಮಠ ಶ್ರೀಗಳು ಈ ಸಂತರನ್ನ ಸೇರಿಸುವಂಥ ಒಂದು ಜವಾಬ್ದಾರಿ ಬಹುಶಃ ಹೊರಗಿತ್ತು ತುಂಬ ದೊಡ್ಡ ಜವಾಬ್ದಾರಿ ಎಲ್ಲರನ್ನು ಕೂಡ ಆದಿ ಅಂತ ಹಿಡಿದು ಬೇಲಿಮಠ ಸ್ವಾಮಿಗಳು ಬೇಲಿಮಠ ಸ್ವಾಮಿಗಳು ಪೇಜಾವ್ರ ಶ್ರೀಗಳ ಜೊತೆ ಅವಳು ಇರ್ತಾಯಿದ್ರು ಅವರು ತುಂಬ ಒಳ್ಳೆಯ ವಾಗ್ಮಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಎಲ್ಲರೂ ಆಕರ್ಷಣೆ ಅಂದರೆ ಸಮಯಕ್ಕೆ ಯಾವ ರೀತಿ ಮಾತಾಡಬೇಕು ಸಮರ್ಸ್ ಸಮಯ ಸ್ಫೂರ್ತಿಯಾಗಿ ಆ ಥರ ವಿಷಯಗಳನ್ನು ಹೇಳೋದು ಮನದಟ್ಟು ಮಾಡಿಸೋದು ಬಹಳ ಚೆನ್ನಾಗಿ ಮಾಡ್ತಾಯಿದ್ರು ಒಳ್ಳೆ ಅದ್ಭುತವಾದಂಥ ಭಾಷಣ ಅವ್ರು ಕೊಡ್ತಾಯಿದ್ರು ಹೀಗಾಗಿ ಬೇಲಿಮಠ ಸ್ವಾಮಿಗಳು ಕೂಡ ಸಂಘಟನೆಯಲ್ಲಿ ತೊಡ್ಕೊಂಡಿದ್ದರು ಆಯಾ ಕಾಲಕ್ಕೆ ತಕ್ಕ ಹಾಗೆ ಅವರು ರಾಮ ಜನ್ಮಭೂಮಿ ಏನು ಕಲ್ಪನೆ ಏನು ಇತಿಹಾಸ ಏನು ಯಾತಕ್ಕೆ ಬೇಕು ಎಲ್ಲ ಕೂಡ ಸ್ಪಷ್ಟ ಇದ್ರು ಅದೇ ರೀತಿಯಲ್ಲಿ ಪೇಜಾವರ್ಶಿಗಳು ತುಂಬ ಮಾಡ್ತಿದ್ರು ಪೇಜಾವರ್ಶಿಗಳು ನನಗೆ ಗೊತ್ತಿರೋ ಹಾಗೆ ಎಂಬತ್ತು ಎಂಬತ್ತೆರಡು ಆ ಟೈಮ್ದಲ್ಲೇ ಬಿ ಜೆ ಪಿಯಲ್ಲಿ ಎ ಕೆ ಸುಬ್ಬಯ್ಯ ಅವರು ಇದ್ದಿದ್ದ ಸಮಯದಲ್ಲಿ ಹರಿಜನರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸೋದು ಈ ಥರದ್ದೆಲ್ಲ ಚಟುವಟಿಕೆಗಳು ಭಾಳ ಅವರಲ್ಲಿ ಇತ್ತು ಹೀಗಾಗಿ ಎಲ್ಲ ತೀರ್ಮಾನಗಳಾಗಿ ಇದೆಲ್ಲ ಆಗಬೇಕು ಎಲ್ಲ ಹೋಗಬೇಕು ಇಂಡ್ ಸರಿಯಾದ ಸಮಯದಲ್ಲಿ ಸೂಕ್ತ ಸಮಯದಲ್ಲಿ ಕರಸೇವೆ ಅಲ್ಲಿ ತಲುಪಬೇಕು ಅಂತ ಹೇಳಿತ್ತು ಕರಸೇವೆ ಅಂತ ನಿಮಗೆಲ್ಲ ಗೊತ್ತಿದೆ ಕರ ಅಂದರೆ ಈ ಸಂಸ್ಕೃತದಲ್ಲಿ ಕೈ ಅಂತ ಸೇವೆ ಸೇವೆ ಮಾಡುವಂಥದ್ದು ಆಳವಾದ ಅರ್ಥ ಚೆನ್ನಾಗಿದೆ ಅದು ನಾವು ಸಾಮಾನ್ಯ ಮೋಸ್ಟ್ಲಿ ಇವರು ಸಿಖ್ರಿಂದ ನಾವು ಆ ಕಲ್ಪನೆಯನ್ನು ತಪ್ಪಿದೀವಿ ಅದನ್ನು ಕೈಯಿಂದ ಮನಸೋ ಇಚ್ಛ ನಾವು ಕೈಯಾರ ಸೇವೆಯನ್ನು ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಬರುತ್ತೆ ಹೃದಯದಿಂದ ನಾವು ಸೇವೆ ಇದ್ದೀವಿ ಅನ್ನೋ ಅರ್ಥದಲ್ಲಿ ಬರುತ್ತೆ ಅದನ್ನು ಅದಕ್ಕೆ ಕರಸೇವಾ ಅಂತ ಹೇಳಿ ಹೆಸರಿಟ್ಟು ಆ ಕಲ್ಪನೆ ಭಾಳ ಚೆನ್ನಾಗಿದೆ ಅಂತ ತೀರ್ಮಾನ ಆಗಿ ವಿಶ್ವ ಹಿಂದೂ ಪರಿಷತ್ತಲ್ಲಿ ಅದನ್ನೇ ಮುಂದುವರೆಸಿದರು ಕರಸೇವಾ ಕಾರಸೇವಕರು ಕದು ಕರಸೇವವಾಗಿ ಸೇವಕರು ಅಂತ ಆಡೋ ಭಾಷೆ ಇಲ್ಲಿ ಬಂದಿದೆ ಅಷ್ಟೇ ಅದು ಇಪ್ಪತ್ತ ಮೂರನೇ ತಾರೀಕು ಹೊರಟಿದ್ದು ಕೆಲವಷ್ಟು ಜನ ಆಗ ನಮ್ಮ ಜೊತೆಯಲ್ಲಿ ಇದ್ದವರು ಸುಮಾರು ಜನ ಇದ್ದರು ಪದ್ಮಪಾದ ಶರ್ಮಾ ಅಂತ ಸುಬ್ಬಣ್ಣ ಅಂಥೇಳಿ ಇವರೆಲ್ಲ ಕೂಡ ನಮ್ಮ ಅಂದರೆ ಟ್ಯೂಮ್ನಲ್ಲಿ ನಾವು ಸಂಘಟನೆ ಮಾಡಬೇಕಾದಾಗೆಲ್ಲ ಟೀಮ್ನಲ್ಲಿ ಬರ್ತಾಯಿದ್ರು ಅವರೆಲ್ಲ ಬರ್ತಾಯಿದ್ರು ಪಾಂಡ್ಯನ್ ಅಂತ ಹೀಗೆ ಹಲವಾರು ಜನ ಆಚಾರ್ ಹೀಗೆ ಅವರೆಲ್ಲ ಅವಾಗ ನಾವು ಹೊರಟಿದ್ದು ಇಪ್ಪತ್ತ್ ತಾರೀಕೇನ ತಾರೀಕಿನ ಹೊರಟಿವಿ ಹೊರಟಾಗ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನಾವಲ್ಲಿ ಹೋಗಬೇಕಾಗಿ ಬಂತು ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಕೊಡೋದಕ್ಕೆ ಬಹಳಷ್ಟು ಜನ ಸೇರಿದ್ರು ಏನೋ ಒಂದು ಹಬ್ಬದ ವಾತಾವರಣ ಅದೊಂದು ತುಂಬಾ ಸೊ ಅಲ್ಲಿಂದ ನಾವು ಬೆಂಗಳೂರು ರೈಲ್ವೆ ನಿಲ್ದಾಣ ಬೆಂಗಳೂರು ರೈಲ್ವೆ ನಿಲ್ದಾಣ ಈಗ ಇನ್ನೊಂದು ಕರ್ನಾಟಕದ ಅನೇಕ ಪ್ರಾಂತಗಳಿಂದ ಭಾಗಗಳಿಂದ ಬಂದಿದ್ರು ಅಲ್ವೇ ಬಂದಿದ್ರು ಬಂದಿದ್ರು ಬೇರೆ ಬೇರೆ ಅವರವ್ರ ಕಡೆಯಿಂದ ಬಂದಿದ್ರು ಆಯಾ ಜಾಗದಿಂದ ಇಲ್ಲಿಂದ ನಾವು ಸೀದಾ ಇಟಾರ್ಸಿಗೆ ಹೋದ್ವಿ ಇಲ್ಲಿಂದ ನಮ್ಮ ಜೊತೆ ಸಾಕಷ್ಟು ಜನ ಬಂದಿದ್ರು ಬಂದವರನ್ನು ಕೆಲವರು ಮುಂಚೆ ಹೋದರು ಕೆಲವರು ನಂತರ ಬರೋದಕ್ಕೆ ಪ್ರಯತ್ನ ಮಾಡಿದ್ರು ಕೆಲವರು ಭಾಳ ಮುಂಚೆ ಹೋದರು ನಮ್ಮ ಟೈಮಲ್ಲಿ ಬಂದವರು ಇದ್ದಾರೆ ಅವರವರ ಅನುಭವಗಳು ಆಯಾ ಸಂದರ್ಭಗಳಲ್ಲಿ ಅಲ್ಲಲ್ಲಿ ಆದದ್ದು ಬೇರೆ ಬೇರೆ ತರಹ ಇದೆ ಪದ್ಮಪಾದ ಶರ್ಮಾ ಸುಬ್ಬಣ್ಣ ಅವರೆಲ್ಲ ಮೋಸ್ಟ್ಲಿ ಸ್ವಲ್ಪ ಲೇಟಾಗಿ ಹೊರಟು ಕಾಶಿ ಮುಖ್ಯನ ಆ ಒಂದು ದಾರಿ ಇದೆ ಆ ಕಡೆಯಿಂದ ಹೋಗಿ ಎಲ್ಲರೂ ಅಲ್ಲಿ ರೀಚ್ ಆಗೋಕ್ಕಾಗಿಲ್ಲ ಕೆಲವರು ರೀಚ್ ಆಗಿದ್ದಾರೆ ತಲುಪಕ್ಕಾಗಿದೆ ಅದು ಇನ್ ಟೈಮ್ನಲ್ಲಿ ಅಂತ ಈ ಗುರಿ ಏನಿತ್ತು ಅಂತಂದರೆ ಸರಿಯಾದ ಸೂಕ್ತ ಸಮಯದಲ್ಲಿ ಕರಸೇವೆ ಮಾಡೋದಕ್ಕೋಸ್ಕರ ಸೇರಬೇಕು ನಂತರ ಸೇರಿದ್ರೆ ಉಪಯೋಗ ಇಲ್ಲ ಮುಂಚೆ ಸೇರಿದ್ರು ಏನಂತ ಅರ್ಥ ಇಲ್ಲ ಸರಿಯಾದ ಸೂಕ್ತ ಸಮಯದಲ್ಲಿ ಕರಸೇವೆಯನ್ನು ಮಾಡೋದಕ್ಕೆ ಆಗಬೇಕು ಅದೇ ಎಲ್ಲರಲ್ಲೂ ಇದ್ದಿದ್ದ ಗುರಿ ಆ ಟೈಮ್ನಾಗ ರೀಚ್ ಆಗಬೇಕು ಅಂತ

ಇಟಾರ್ಸಿಗೆ ಹೋದ್ರೆ ಅಲ್ಲಿರೋದು ಮಧ್ಯಪ್ರದೇಶ ಮಧ್ಯಪ್ರದೇಶ ಇಟಾರ್ಸಿಯಲ್ಲಿ ನಿಲ್ತು ರೈನು ರೈಲು ಸುಮಾರು ಜನ ಬಂದಿದ್ರು ಇಲ್ಲಿ ಅದರಲ್ಲಿ ಕೆಲವರು ಯಾಕೋ ಗೊತ್ತಿಲ್ಲ ವಾಪಾಸ್ ಹೊರಟು ಇಲ್ಲಿಂದ ಎಲ್ಲಿಂದ ಬಂದವರು ಕೆಲವರು ವಾಪಸ್ ಹೊರಟರು ಹೆಸರುಗಳು ಇಲ್ ಬೇಡ ವಾಪಸ್ ಹೊರಟರು ಅಲ್ಲಿ ಇಟಾರ್ಸಿನಲ್ಲಿ ಗುರುನಾನಕ್ ಮಂದಿರ್ ಇದೆ ಗುರುನಾನಕ್ ಮಂದಿರಿಂದ ಸಿಖ್ ಸಮುದಾಯದ ಯಾರು ಬಂಧುಗಳೇನಿದ್ದಾರೆ ಅವರು ಊಟ ವ್ಯವಸ್ಥೆ ಎಲ್ಲ ಮಾಡಿದರು ಪೂರಿ ಇನ್ನೊಂದು ಮೂರು ಮತ್ತೊಂದು ನಮಗೆ ಯಾರಿಗೂ ಗೊತ್ತೂ ಇನ್ನೂ ಮನಸ್ಸೇ ಇರಲಿಲ್ಲ ಗುರಿ ಮುಟ್ಟಬೇಕು ಇನ್ ಟೈಮ್ನಲ್ಲಿ ಅಂತ ಹಸು ಹೊರಟೋಗಿತ್ತು ನೀರಡಿಕೆ ಹೊರಟೋಗಿತ್ತು ಬರೀ ನೀರು ಕುಡಿಯೋದು ಆಗ ಚಳಿ ಬೇರೆ ಸ್ಟಾರ್ಟ್ ಆಗಿತ್ತು ಹೋಗ್ತಾನೆ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರು ಸೊ ಅಲ್ಲಿ ಗುರುನಾನಕ್ ಮಂದಿರಲ್ಲಿ ಸಾಕಷ್ಟು ಹೊತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ ಚರ್ಚೆ ಅಂದರೆ ಯಾವ ಯಾವ ರೀತಿ ಬರೀ ಅದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಯಾವುದೂ ಇಲ್ಲ ಹೇಗೆ ಹೋಗ್ಬೋದು ಯಾವ್ಯಾವ ಥರ ಇದೆ ಇಲ್ಲಿ ಹೇಗಿದೆ ಈ ಥರದ್ದೆಲ್ಲ ಆ ಸಿಕ್ಕರು ಕೂಡ ಕುತ್ಕೊಂಡು ಭಾಳ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರು ಅದೆಲ್ಲ ಆಯಿತು ಅಲ್ಲಿಂದ ನಾವು ಮತ್ತೊಂದು ರೈಲು ಹತ್ತಿ ಬತ್ತಿದ್ದೆವು ಅದು ಸೀದಾ ಯಾವ ಕಡೆಗೆ ಹೋಗುತ್ತೆ ಪ್ರಯಾಗ್ ಕಡೆ ಹೋಗುತ್ತೆ ಅಂದರೆ ಅಲಹಾಬಾದ್ ಅಂತ ಏನಂತಾರೆ ಪ್ರಯಾಗ್ ಈಗ ಪ್ರಯಾಗ ಆಗಿದೆ ಈಗ ಪ್ರಯಾಗ್ ಅಲ್ಲ ಒರಿಜಿನಲ್ ಪ್ರಯಾಗ್ ಈಗ ಆಗಿದೆ ಮತ್ತೆ ಕೂಡ ಹೌದು ಅಲ್ಲಿಗೆ ಹೊರಟೆವು ಹೊರಟಿವಿ ಹೊರಟಾಗ ಅದರ ಅನುಭವ ಭಾಳ ಹೇಳೋದು ಭಾಳ ಕಷ್ಟ ಅದರ ಪ್ರಯತ್ನ ಮಾಡ್ತೀನಿ ಅಷ್ಟೇ ಅದು ಆ ರೀತಿ ಅಂತ ಸೊ ಬಂದಾಗ ನಮಗೆ ಈ ಕಡೆ ಈ ದಾರಿಗೊಂದು ನ್ಯಾಷನಲ್ ಲೆವೆಲ್ಗೆ ಯಾವ ರೀತಿ ವಿಶ್ವ ಹಿಂದೂ ವ್ಯವಸ್ಥೆ ಆಗಿತ್ತು ಅಂದರೆ ಪೂರ್ವಾಂಚಲ್ ಪಶ್ಚಿಮಾಂಚಲ್ ದಕ್ಷಿಣಾಂಚಲ್ ಉತ್ತರಾಂಚಲ್ ಹೀಗೆ ಭಾಗಗಳನ್ನು ಮಾಡಿದರು ಯಾರ ಯಾವ್ಯಾವ ಕಡೆ ಬಂದರೆ ಯಾವ ಥರ ಅಡೆತಡೆ ಇರುತ್ತೆ ಹೇಗೆ ಫೇಸ್ ಮಾಡಬೇಕು ಹೇಗೆ ಹೋಗಬೇಕು ಬಹುಶಃ ಇಡೀ ಪ್ರಪಂಚದಲ್ಲೇ ಈ ರೀತಿ ನಾವು ನೋಡಲಿಕ್ಕೆ ಕೇಳಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಅದ್ಭುತ ಅದ್ಭುತದಲ್ಲಿ ಅದ್ಭುತ ಏನು ಅದ್ಭುತ ಇವರ ಮಾಡಿದ್ದು ಇನ್ನೊಂದು ಹೇಳಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ಜನರ ಇಚ್ಛೆಯ ವಿರುದ್ಧವಾಗಿ ಯಾವ ಸರ್ಕಾರವು ಇಷ್ಟೊಂದು ಅಡೆತಡೆಗಳನ್ನ ಮಾಡಿಲ್ಲ ಅದು ಕೇವಲ ಭಾರತದ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗಳು ಮಾತ್ರ ಮಾಡಿದ್ದು ನೀವು ಜಗತ್ತಿನ ಇತಿಹಾಸವನ್ನು ನೋಡಿ ಈ ತರ ಬೇಕಾದಷ್ಟು ಹೋರಾಟಗಳಾಗಿದೆ ಸರ್ಕಾರಗಳು ಜನಕ್ಕೆ ಸ್ಪಂದಿಸಿದೆ ಆದರೆ ಇಲ್ಲಿನ ಸರ್ಕಾರಗಳು ಮಾತ್ರ ಜನಕ್ಕೆ ವಿರುದ್ಧವಾಗಿ ಜನದ್ರೋಹ ರಾಷ್ಟ್ರದ್ರೋಹ ಮಾಡಿದ್ದಾರೆ ಅದನ್ನು ಹೇಳಬೇಕು ನಾವು ಇವತ್ತು ಸತ್ಯ ಸೊ ಇಟಾರ್ಸಿನಲ್ಲಿ ನಾವು ಹೋದಾಗ ನಾವು ಈ ಕಡೆಯಿಂದ ಹೋದವ್ರಿಗೆ ದಕ್ಷಿಣ ಕಡೆಯಿಂದ ಹೋದವ್ರಿಗೆ ನಮಗೆ ಸಿಗ್ತಾ ಇದ್ದಿದ್ದು ಇವರು ಮಹಾರಾಷ್ಟ್ರದವರು ಮತ್ತೆ ಮಧ್ಯಪ್ರದೇಶದವರು ತುಂಬ ನಮ್ಮ ಜೊತೆ ಅನ್ಯೋನ್ಯತೆ ಜಾಸ್ತಿ ಆಗಿಬಿಡ್ತು ಮಹಾರಾಷ್ಟ್ರ ಮತ್ತೆ ಮಧ್ಯಪ್ರದೇಶಿ ಅಷ್ಟೇ ಸೋ ವಾಟ್ ಸೊ ಅಲ್ಲಿ ಕೂತ್ಕೊಂಡು ಅವರು ಅವರು ಅಲ್ಲಿದು ಹೇಳೋದು ಅಲ್ಲಿ ಕಲ್ಚರ್ದು ನಾವು ಇಲ್ಲಿಂದ ಹೇಳ್ತಾ ಇದ್ವಿ ರಾಮನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಗೊತ್ತಿರೋಂಥ ಚುರುಪರ ಹಾಡುಗಳನ್ನು ಹೇಳ್ತಾ ಇದ್ವಿ ಗೊತ್ತಿರೋ ಕಥೆಗಳನ್ನು ಹೇಳ್ತಾ ಇದ್ರು ಅವರು ಸಿ ಟ್ರೈನಲ್ಲಿ ನಾವು ಹೊರಟ್ವಿ ಇಂದ ಹೋಗಿ ಮಾಣಿಕ್ಪುರ್ ಅಂತ ಬರುತ್ತೆ ಮಧ್ಯ ಪ್ರದೇಶದ ಬಾರ್ಡ್ರದನ್ನು ದಾಟಿದ್ರೆ ಮಾಣಿಕ್ಪುರ್ ಮಾಣಿಕ್ಪುರ್ ಒಂದು ವಿಶೇಷವಾದ ಜಾಗ ಅಲ್ಲಿ ಮಾವು ಮತ್ತು ಸಿ ಸೇಬೆ ಸಿಬೆಹಣ್ಣು ಅವೆಲ್ಲ ಭಾಳ ಪ್ರಖ್ಯಾತಿ ಅಂತೆಲ್ಲ ಕೇಳಿದ್ದು ಅಷ್ಟೆ ನಾನು ಮಾತಾಡ್ತಲ್ಲೆಲ್ಲ ಕೇಳಿದ್ದು ನಮಗೆ ಹೊಟ್ಟೆ ನಾನು ಅಲ್ಲೇ ಮಧ್ಯಪ್ರದೇಶದಲ್ಲೂ ಏನೂ ತೊಗೊಂಡಿರಲಿಲ್ಲ ಹೊಟ್ಟೆ ಭಾಳ ಸ್ವಲ್ಪ ಹಸ್ದಿತ್ತು ಬೇಡ ಅಂತಲೂ ಅನ್ನಿಸ್ತಿತ್ತು ಮಾಣಿಕ್ಪುರ್ನಲ್ಲಿ ಇದ್ದಕ್ಕಿದ್ದಾಗಿ ಒಂದು ಸುಮಾರದೊಂದು ಹೋಟೆಲ್ ಇತ್ತು ಅಲ್ಲಿ ಊಟ ನಾನು ತೊಗೊಂಡ್ವಿ ಭೋಜನ ಚೆನ್ನಾಗಿತ್ತು ಇದ್ದಿದ್ರಲ್ಲಿ ಪರವಾಗಿಲ್ಲ ಮಾಣಿಕ್ಪುರ್ ಸುತ್ತಮುತ್ತ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಎಲ್ಲೆಲ್ಲೋ ಪೊಲೀಸ್ನವರು ಎಲ್ಲ ಇದ್ದರು ಸ್ಟೇಷನ್ ಸ್ಟೇಷನಿಂದ ಅಲ್ಲಿಂದ ಸ್ವಲ್ಪ ಬರ್ತಾ ಬರ್ತಾ ಸಂಜೆ ಆಗ್ಬಿಟ್ಟಿತ್ತು ಸಂಜೆ ಆಗಿ ಬರ್ತಾ ಬರ್ತಾ ನಮಗೇನು ಕೇಳಿಸ್ತಿತ್ತು ಅದೇ ಜನಗಳ ಶಬ್ದ ಇಲ್ಲ ನಿಶ್ಶಬ್ಧ ಬರೀ ರೈಲುದು ಧಡಕ್ ಬಡಕ್ ಧಡಕ್ ಬಡಕ್ ಅಂತ ಕತ್ತಲೆ ಎಲ್ಲೆಲ್ಲೂ ಕತ್ತಲೆ ವಿಪರೀತ ಕತ್ತಲೆ ಮತ್ತು ಇದು ಟನಲ್ಗಳಲ್ಲಿ ಬೇರೆ ಹೋಗಬೇಕಾದ್ರೆ ಎಲ್ಲ ಬರೀ ಅದಷ್ಟೇ ಏಕೆಂದರೆ ಎಲ್ಲ ಯಾರೂ ಜನಗಳೇ ಕಾಣಿಸ್ತಿರ್ಲಿಲ್ಲ ಅಲ್ಲಿ ಒಂದು ಯಾವ ಸ್ಟೇಷನ್ ನಂಗೆ ಗೊತ್ತಿಲ್ಲ ಅದು ಕತ್ಲೇ ಇತ್ತು ಗೊತ್ತಾಗಿಲ್ಲ ಅಲ್ಲಿ ಸ್ಟೇಷನಲ್ಲಿ ನಿಲ್ಸದ ಗಾಡಿ ನಿಲ್ತು ಗಾಡಿ ನಿಲ್ತಿದ್ದಂಗೆ ಎಲ್ಲ ಸೈಲೆಂಟು ವಿಪರೀತ ನಿಶ್ಶಬ್ಗೇನು ಅನ್ನಿಸ್ಬೋದು ನಿಶ್ಶಬ್ದಲ್ಲಿ ಇದ್ದಕ್ಕಿದ್ದಾಗ ವಾಯ್ಸು ಯಾಕೋ ಕೊಟ್ಕೊಂಡು ಬರೋದು ಏ ಕಾರ್ ಸೇವಕೋ ಉತ್ರೋ ಅಂತ ಅಂತೇಳಿದ್ದು ಆರಡಿ ಆರು ಅಡಿ ಇರೋ ಅಂಥ ಪೊಲೀಸ್ನವರು ಏನು ಆ ರೈಫಲ್ಗಳು ಇಟ್ಕೊಂಡು ಅವ್ರದ್ದು ನೋಡಬೇಕು ಬರೀ ಡಡಗ್ ಡಡಗ್ ಶೂ ಸೌಂಡ್ಗಳೇ ಕೇಳಿಸ್ತಾರೆ ಅದು ಸೌಂಡ್ ಶೂ ಸೌಂಡ್ ಶೂ ಎರಡೇನೇ ವಾಯ್ಸು ಅವಾಜ್ ಹಾಕೋದು ಇದು ಮತ್ತು ಉತ್ರೋ ಉತ್ರೋ ಅಂತೆಲ್ಲ ಬಂದು ಹೇಳಿದ್ರು ಟ್ರೈನ್ ಟ್ರೈನೇ ಅರೆಸ್ಟ್ ಮಾಡಿಬಿಟ್ರು ಟ್ರೈನ್ ಟ್ರೈನೇ ಅರೆಸ್ಟ್ ಮಾಡಿ ಎಲ್ಲಿ ಇರ್ಬೋದು ನನಗನ್ಸುತ್ತೆ ಮುನ್ನೂರು ನಾನೂರು ಜನ ಇದ್ದರು ಜಾಸ್ತಿ ಇದ್ರು ಇನ್ನೂ ಜಾಸ್ತಿ ಇದ್ರು

ಸದುದ್ದೇಶ ಆದರೆ ಪೊಲೀಸ್ನವರಲ್ಲೂ ಬಹಳ ತುಂಬಾ ಒಳ್ಳೆಯವರು ಇರ್ತಾ ಇದ್ರು ಮಾಡ್ತಿರೋ ತಪ್ಪು ಥರ ಈ ಸೂರ್ಯನ ಕಡೆನೋ ಯಾವ್ದೋ ಕಡೆ ತಿರುಗಿಬಿಟ್ಟು ಬಿಟ್ಟು ಕೈ ಮುಗಿದ್ಬಿಟ್ಟು ಕ್ಷಮಸು ಕ್ಷಮಾ ಕರಿ ಅಂತನೋ ಅಂತ ಇದ್ರು ಇದು ಇದನ್ನ ರೈಫಲ್ನ ಕೆಳಗೆ ಕೆಳಗಿದ್ಬಿಟ್ಟು ನನ್ಬಿಟ್ಟು ಜೈ ಶ್ರೀರಾಮ್ ಅನ್ಬಿಟ್ಟು ನೋಡಿ ಪಾಪ ಆಮೇಲೆ ಅಲ್ಲಿಂದ ನಾನು ನನಗೆ ನಮ್ಮ ಹತ್ರ ಬಂದರು ತಮಾಷೆ ನಿಮಗೇನು ಆಶ್ಚರ್ಯ ಬಂದ ನನ್ನ ಹತ್ರ ಬಂದಾಗ ನಾನು ಸ್ವಲ್ಪ ಹಿಂದಿ ಸ್ಟೈಲ್ ಆ್ಯಕ್ಸೆಂಟಲ್ಲಿ ಹೋಗಿ ಮಾತಾಡ್ತಿದ್ದೆ ಯು ಪಿ ಅವ್ರ ಸ್ಟೈಲಲ್ಲಿ ಬಂದ ಕಾರ್ಯಕು ನಾನು ಸುಮ್ಮನೆ ಒಳಗಡೆ ಡಗ್ ಡಗ್ ಅಂತ ಇದೆ ಅದು ತೋರಿಸ್ಕೊಳ್ಳಿಲ್ಲ ನಾನು ಇನ್ಸ್ಪೆಕ್ಟ್ರ್ ಸಾಬ್ ಉತ್ತರ ಪ್ರದೇಶಕ್ಕೆ ಹೂ ಅದು ಶಕಾರ ಸಕಾರ ಅವ್ರ ಸ್ಟೈಲಲ್ಲಿ ಹೇಳ್ಬಿಟ್ಟು ಉತ್ತರ ಪ್ರದೇಶಗ ಹೂ ಇಲಹಾಬಾದ್ಕೆ ಹೂ ಬೆಂಗಳೂರು ಮೇಲೆ ಕಾಮ್ಕರ ಹ್ಞೂ ಮೇ ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆ ಲಿ ಮೇರೆ ದೋಸ್ತ್ ಸಾಥ್ ಜಾರಾ ಹಾಂ ಅಗರ ನೀ ಮನೆ ತೊಗೊಮ್ಮೋಟೇಂದೆ ನೈ ನೈನ್ ಛೋಡ ದೀಜೆ ಗಾ ಸುಮ್ ನಾಲ್ಕೈದು ಜನ ಮಾತ್ರ ಬಚಾವಾದ್ವಿ ಇನ್ನು ಎಲ್ಲರೂ ಕೂಡ ಅರೆಸ್ಟ್ ಇಡೀ ಟ್ರೈನ್ ಟ್ರೈನ್ಗೆ ನಾಲ್ಕೈದು ಜನ ಏನು ಅನ್ನಿಸ್ಬೋದು ತಿರ್ಗಾ ಬಿಕೋ ಕತ್ತಲೆ ರಾತ್ರಿ ಡಕ್ 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 ಸೌಂಡ್ ಅಷ್ಟೇ ಇನ್ನೇನಿಲ್ಲ ಸೊ ಅಲ್ಲಿಂದ ಮೂರು ಗಂಟೆ ಬೆಳಿಗ್ಗೆ ಅನ್ಸುತ್ತೆ ಮೂರು ಮೂರೂವರೆ ಎಷ್ಟೊತ್ತಿಗೆ ಪ್ರಯಾಗ್ ಬಂತು ಪ್ರಯಾಗ್ ನೋಡಿದ್ರೆ ಬಾ ಬಾಬ್ ಬಾ ಬಾ ಭಯಾಗ ಜನ ಬೇಗ ಇಲ್ಲ ನಿಶಬ್ದ 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 ಎಲ್ಲ ನೋಡಿದ್ರು ಪೊಲೀಸ್ನವರು ಹೀಗೆ ಯಾರೂ ಕೂಡ ಒಂದು ಹಿಂಗೆ ಒಂದು ಇಷ್ಟು ಪಾಯಿಂಟ್ ಇಷ್ಟು ಕೂಡ ಹಿಂಗೆ ಬೆಲ್ಲ ಎಲ್ಲ ಹಿಂಗೆ ಆಕಾಶ ನೋಡುವಂಥವ್ರೆ ಆದರೂ ಅಷ್ಟು ಇದು ಅಷ್ಟು ಜೋರಾಗಿದ್ದಾರೆ ಎಲ್ಲರೂ ಸೊ ಅಲ್ಲಿಗೆ ಬಂದಾಗ ಏನು ನೆಕ್ಸ್ಟ್ ಮತ್ತು ಏನಪ್ಪ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ರೀಚ್ ಆಗೋದು ಹೇಗೆ ಬಂದ್ರು ಅಷ್ಟರಲ್ಲೇ ಒಬ್ಬರು ಬಂದರು ಮಫ್ಲರ್ ಕಟ್ಕೊಂಡು ಆ ಕಾರ್ ಸೇವಕ್ಕೆ ಹೈಕ್ಯ ಅಂತಂದ್ರು ಹೌದು ನನಗೆ ಭಯ ಆಯಿತು ಇನ್ನು ಯಾಹೋನೋ ಏನೋ ಏನು ವೇಷ ಹಾಕೋ ಏನು ಮುಗಿಸೋಕೆ ಬಂದಿದ್ದಾರೋ ಗೊತ್ತಿಲ್ಲ ಹ್ಞೂ ಆಗುತ್ತಲ್ಲ ಸಾಮಾನ್ಯ ಆಗ್ಬೋದಲ್ಲ ಆದರೆ ಮೊಂಡ ಧೈರ್ಯ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಎಂಥವ್ರಿಗೂ ಬಂದ್ಬಿಡುತ್ತೆ ಆಹಾ ಅಂತಂದೆ ಸರಸ್ವತಿ ಶಿಶು ಮಂದಿ ಜಾಯಿ ಅಂತಂದ ಸರಿ ಅಲ್ಲಿ ಹೊರಗಡೆ ಬಂದ್ವಿ ಏನು ನೋಡಿದ್ರೆ ತಿರುಗು ನೋಡಿದ್ರೆ ಪೊಲೀಸ್ ಈ ಕಡೆ ನೋಡಿದ್ರೆ ಪೋಲೀಸ್ ಎಲ್ಲ ಕಡೆನು ಬರೀ ಅವ್ರೆ ಎಲ್ಲರೂ ಈ ಶಬ್ದ ಜನವೇ ಇಲ್ಲ ಮತ್ತು ಅಲ್ಲಿಂದ ಸೈಕಲ್ ರಿಕ್ಷಾ ಅಲ್ಲೆಲ್ಲ ಪ್ಲೇನ್ ಲ್ಯಾಂಡ್ ಅಲ್ವಾ ಸೈಕಲ್ ರಿಕ್ಷಾಗಳೇ ಇರುತ್ತೆ ತುಳಿಯೋಕೆ ಪ್ಲೇನ್ ಇದ್ರೆ ಆಗುತ್ತಲ್ಲ ಅಲ್ಲಿ ಸರಿ ಅಲ್ಲಿ ಹತ್ಕೊಂಡ್ವಿ ಹತ್ಕೊಂಡು ಹೋದರೆ ಸೀರೆ ಸರಸ್ವತಿ ಅವ್ನು ತಿರ್ಗಿ ಅವ್ನು ನಿನ್ನೆಲ್ಲ ಕರ್ಕೊಂಡೋಗಿ ಬಿಟ್ಬಿಟ್ರೆ ಅಂತ ಭಯ ಆಗ್ತಿತ್ತು ಸರ್ತಿ ನಮ್ಗೆ ಗೊತ್ತೇ ಇಲ್ಲವಲ್ಲ ಏರಿಯಾಗಳೇ ಗೊತ್ತಿಲ್ಲ ಆಮೇಲೆ ಅಲ್ಲಿ ಹೋಗಿ ಸರಸ್ವತಿ ಶಿಶು ಮಂದಿರಿಗೆ ಬಿಟ್ಟ ಅಲ್ಲಿ ಬೋರ್ಡ್ ಇತ್ತು ನೋಡ್ಬಿಟ್ಟು ಹೋ ಆಯಿತು ಪರವಾಗಿಲ್ಲ ಅಂತ ಅದು ಸಂಘದ ಶಾಲೆ ನಿಮಗೆ ಗೊತ್ತಿರೋ ಹಾಗೆ ಆರ್ ಎಸ್ ಎಸ್ ಅಲ್ಲಿ ಯಾವ ಜಾತಿ ಮತ ಯಾವುದು ಇಲ್ಲ ಕೂಡ ಶಿಕ್ಷಣ ಕಲಿಸ್ತಾ ವಿದ್ಯಾ ವಿದ್ಯಾಸಂಸ್ಥೆಗಳದಲ್ಲ ಅಲ್ಲಿ ಹೋದರೆ ಬಹಳಷ್ಟು ಜನ ಇದ್ದರು ಅಲ್ಲಿ ನಮಗೆ ಜಾಸ್ತಿ ಹತ್ತಿರ ಬಂದಿದ್ದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದವರು ತುಂಬ ಆಗ್ಬಿಟ್ರು ಅಲ್ಲಿ ಒಳಗಡೆ ಹೋದರೆ ಈಚೆ ಬರೋಕ್ಕಾಗಲ್ಲ ಕರೆ ಎಲ್ಲಿ ನೋಡಿದ್ರು ಬರೀ ಇವರೇ ಜನ ಶಸ್ತ್ರಸಜ್ಜಿತ ಬಂಧುಗಳು ಹೌದು ಮತ್ತೆ ಊಟ ಅಂತಂದ್ರೆ ಮನೆ ಮನೆಗಳಿಂದ ಎಲ್ಲಿ ಇಡೀ ಏರಿಯಾಗಳೆ ಬಹಳ ಸೈಲೆಂಟ್ ಮೌನವಾಗಿರೋದು ಅದು ಯಾವ ಕಾಲದಲ್ಲಿ ಏನು ತರೋರು ಯಾರು ಬರೋರು ಗೊತ್ತಿಲ್ಲ ಬಂದು ನೋಡಿದ್ರೆ ಬೆಟ್ಟದಷ್ಟು ಆ ಪೂಡಿ ಸಬ್ಜಿ ಅಂತ ನಂದ್ಬಿಟ್ಟಿರೋದು ಬೆಟ್ಟದಾಗಿರೋದು ಆ ಪೂಡಿ ಸಬ್ಜಿ ಸರಿ ಪಾಪ ಅವರು ಪಾಪ ಅದೇನೋ ಒಳ್ಳೊಳ್ಳೆ ಆಚಾರ ಈ ಉಪ್ಪಿನಕಾಯಿ ಅಂತಾರಲ್ಲ ಬೇರೆ ಬೇರೆ ನಮೂನೆ ತರಹದ್ದೆಲ್ಲ ಉಪ್ಪಿನಕಾಯಿ ಎಲ್ಲ ತೊಗೊಂಡ್ಬಂದು ಕೊಡೋದು ಸ್ವೀಟ್ ಉಪ್ಪಿನಕಾಯಿ ಇದೆಲ್ಲ ಮಾಡಿರೋರು ನಮ್ಗೆ ಸೇರ್ತಾನು ಇರಲಿಲ್ಲ ಜಾಸ್ತಿ ಕೆ ನಮಗಲ್ಲಿ ರೀಚಾಗಿ ಬಿಡಬೇಕು ಅಂತ ಅಷ್ಟೇ ಇತ್ತು ಅಲ್ಲಿ ಕೂತ್ಕೊಂಡ್ವಿ ಅಲ್ಲೆಲ್ಲ ಇದಾಯಿತು ಅಲ್ಲಿ ಭಾಳ ಒಂದು ವಾತಾವರಣ ಇನ್ನು ಎರಡು ದಿವಸ ಕಾಲ ಇದು ಇಪ್ಪತ್ತೇಳನೇ ತಾರೀಕು ಬೃಹತ್ ರ್ಯಾಲಿ ಯಾರೋ ಪೇಜಾವರ ಶ್ರೀಗಳ ನಾಯಕತ್ವ ಮತ್ತು ಶಂಕರಾಚಾರ್ಯ ಪುರಿ ಶಂಕರಾಚಾರ್ಯರ ನಾಯಕತ್ವದಲ್ಲಿ ದೊಡ್ಡ ರ್ಯಾಲಿ ಹೋಗುತ್ತೆ ಅಂತ ಎಲ್ರಿಗೂ ಆಶ್ಚರ್ಯ ಇದೇನು ಜನವೇ ಇಲ್ಲ ಇಲ್ಲಿ ರ್ಯಾಲಿ ಬರೋಕ್ಕೆ ಜನ ಸಾಧ್ಯ ನಿಮ್ಗೆ ಆಶ್ಚರ್ಯ ಆಗ್ಬಿಡೋದು ಏನು ಒಂದು ಹೇಳ್ದಲ್ಲ ಒಂದು ಪಿನ್ ಹಾಕಿದ್ರು ಕೂಡ ಸೌಂಡ್ ಕೇಳಿಸೋದು ಅಷ್ಟು ಅಂತ ಜನವೇ ಇಲ್ಲ ನಿರ್ಜನ ಪ್ರದೇಶ ಪ್ರದೇಶ ಎಕ್ಸೆಪ್ಟಿಂಗ್ ಪುರಿಯ ಗಾಳಿ ಸೌಂಡ್ ಕೇಳೋದು ಹೂವು ಅಂತ ನಾನು ಹೇಳೋದು ಆ ಥರ ಪರಿಸ್ಥಿತಿ ಅಲ್ಲಿ ಹೇಗೆ ಸೇರ್ತಾರೆ ನಮಗೂ ಆಶ್ಚರ್ಯ ಆಗ್ತಿತ್ತು ಹೊರಗಡೆ ಹೊರಗಡೆ ಬಂದರೆ ಬರೀ ಇವರೇ ಕಾಣಿಸೋರು ಹಿಂಗೆ ಸೊ ಅಲ್ಲಿ ಒಂಥರ ಅದು ಇದು ಡಿಸ್ಕಸ್ ಮಾಡ್ತವರೆಲ್ಲ ಭಾಳ ಹತ್ತಿರ ಆಗ್ಬಿಟ್ರು ಅಲ್ಲಿ ನಾವು ರಾಮ್ ಭಜನೆ ಎಲ್ಲ ಮಾಡ್ತಾಯಿದ್ವಿ ರಾಮ್ ಭಜನೆ ಅವನು ಒಬ್ಬ ಇಟ್ಕೊಂಬರೋನು ಯಾರೊಬ್ಬ ಅಂತ ಅವನು ಒಳ್ಳೆಯ ಹಾರ್ಮೋನಿಯಂ ನುಡಿಸೋನು ಇನ್ನೊಬ್ಬ ಯಾರೋ ಒಬ್ಬ ಅವನು ಎತ್ತದ ಪಾಟೀಲ್ ಅಂತ ಅವನು ಒಳ್ಳೆ ಕಂಜನ ಇಟ್ಟು ತಬಳ ತುಂಬ ಚೆನ್ನಾಗಿ ನೋಡ್ಸೋರು ಒಳ್ಳೆ ಶ್ರುತಿಬದ್ಧವಾಗಿ ಭಾಳ ಚೆನ್ನಾಗಿ ಎಲ್ರು ಸರಿ ನನಗೆ ನೀವು ಹೇಳಿ ಹೇಳಿ ಅನ್ನೋ ಏನೋ ಹಾಡು ಬರಲ್ಲ ಹಾಡು ಅಂತ ಅವಾಗ ಯಾವುದೋನು ಗೊತ್ತಿದ್ದು ನೆನಪು ಮಾಡ್ಕೊಂಡು ಸ್ಫೂರ್ತಿ ಇದ್ದಿದ್ದಕ್ಕೆ ನನಗೆ ನೆನಪು ಬಂದ್ಬಿಡೋದು ನಾವೆಲ್ಲ ಸ್ವಲ್ಪ ಸಮಯ ಸ್ಫೂರ್ತಿ ಅವರು ಜಾಸ್ತಿ ರೆಫರ್ ಮಾಡಿರ್ತೀವಿ ಅನ್ನೋದಕ್ಕಿಂತ ಸಮಯ ಸ್ಫೂರ್ತಿ ಸ್ವಲ್ಪ ಸಿಕ್ಕದಾಗ ಸ್ವಲ್ಪ ಬಂದ್ಬಿಡುತ್ತೆ ಸಂಗೀತ ಸಮಾರಾಧನೆ ಶುರುವಾಯಿತು ಶುರುವಾಯಿತು ಸಂಗೀತವೋ ಏನೋ ಅಂತೂ ಶುರುವಾಯಿತು ಅದರಲ್ಲಿ ಇದು ಅನುಪ್ ಜಲೋಟ್ ಅವರು ಹಾಡಿದ್ರು जग में सुंदर है दो नाम चाहे कृष्ण का हो या राम जग में सुंदर है दो नाम बोल राम 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 बोलो शाम शा, इतरा। hmm. आ, माकन मिस्री एक चिरावे एक बेर शबरी के खावे अंते बरते hmm. प्रेम भाव से बरे के दोनों के है एर ओना केस इन नोड़को ಚಾಹೆ ಕೃಷ್ಣ ಕಹೋ ಅಂತ ಅವನು ಎಷ್ಟು ಚೆನ್ನಾಗಿ ತಬಳ ಅವ್ನು ತಬಳಕ್ಕೆ ನಾನು ಕರೆಕ್ಟಾಗಿ ಹೇಳಬೇಕಾಗಿ ನನಗನ್ಸೋದು ಅಷ್ಟು ಚೆನ್ನಾಗಿ ನೋಡಿಸ್ತಿದ್ದ ಇನ್ನೊಬ್ಬ ಹಾರ್ಮೋನಿಯಮ್ ಭಾಳ ಚೆನ್ನಾಗಿ ನೋಡಿಸ್ತಿದ್ದೆ ಈ ಥರ ಸುಮಾರು ಒಬ್ಬರಲ್ಲ ಇಬ್ಬರಲ್ಲ ಭಾಳ ಇದ್ರು ನಾವು ಯಾಕೆ ಕನ್ನಡನೂ ಕಳಿಸ್ಬೇಕು ಇವ್ರಿಗೆ ಅಂತ ಕನ್ನಡ ಎಷ್ಟು ಚೆನ್ನಾಗಿ ಹಾಡೋದು ಕಲ್ತ್ಬಿಟ್ಟು ಅಂದರೆ ಅವಾಗ ನಾನು ಇದು ಅನೂಪ್ ಜಲೋಟ್ ಅವರೇ ಹೇಳಿದ್ನ ಮೋಸ್ಟ್ಲಿ ನಮ್ಮ ಇವರು ಅಶ್ವಥ್ ಅವರು ಟ್ಯೂನಿಂಗ್ ಮಾಡಿರೋದಿರಬೇಕು ಪುರಂದರದಾಸರ ಕೀರ್ತನೆ ಇದು ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಭಕ್ತಿ ಭಕ್ತಿಯಿಂದ ಹರಿಯ ನಾಮ ಸ್ಮರಣೆ ಮಾಡದವನ ಜನ್ಮ ವ್ಯರ್ಥವಲ್ಲವೇ ಇದು ಅದನ್ನು ಹಿಂದಿಲಿ ಒಂದು ಕೂಡ ಬಂದಿತ್ತು ಅದನ್ನು ಅವ್ರು ಹೇಳಿದ್ರೆ ಭಾಳ ಖುಷಿ ಆಗ್ಬಿಡೋದು ಅದಕ್ಕೆ ಭಾಳ ಚೆನ್ನಾಗಿ ಇದ್ದರು व्यर्थ क्या नहीं जन्म व्यर्थ क्या नहीं व्यर्थ क्या नहीं जन्म व्यर्थ क्या नहीं भक्ति से प्रभु का नाम जो न कहे राम राम भक्ति से प्रभु का नाम जो न कहे राम राम व्यर्थ क्या नहीं बर्ती बड़ा ट्रांसलेशन सर करता सत्संग न हो भक्ति की उमंग न हो ಕರ್ತ ಸತ್ಸಂಗ್ ನಹೋ ಭಕ್ತಿ ಕಿ ಉಮಂಗ್ ನಹೋ ಭಕ್ತೋಂಕ ಸಾತ್ ನಹಿ ಉಸುಕ ಹೇ ಬೇಕಾರ್ ಜನ್ಮ ವ್ಯರ್ಥ ಕ್ಯಾ ನಹಿ ಇದನ್ನೆಲ್ಲ ಬರೆದಿಟ್ಕೊಂಡ್ಬಿಟ್ಟು ನಾವಲ್ಲ ಹಾಡ್ಕೊತೀವಿ ಅಂತೆಲ್ಲ ಬರ್ಕೊಳ್ತಾ ಇದ್ರು ಅವರು ಪಾಪ ಇದೆಲ್ಲ ಕನ್ನಡದ್ದು ನಾನು ಹೇಳ್ತಾ ಇದ್ದು ಬರ್ಕೊಳ್ತಾ ಇದ್ರು ಮೀರಿನ ಮೇಲೆ ಹೇಳಿರೋದೊಂದು ಭಾಳ ಫೇಮಸ್ ಆಗಿತ್ತು ಹೇ ಆಂಖು ಜೋ ಶಾಮುಖ ದರ್ಶನ್ ಕಿಯಾಕರೆ ಹೇ ಅಂಕುವ ಜೋ ಶಾಮುಖ ದರ್ಶನ್ ಕಿಯಾಕರೇ ಹೇ ಶೀಶು ಜೋ ಪ್ರಭು ಚರಣನೆ ಒಂದನ್ ಕಿಯಾಕರೆ ಬೇಕಾರುವ ಮುಖುಹೇ ಯಾವ ಥರ ಒಂದು ಸೊಪ್ಪೆ ಹಾಕ್ಕೊಂಡು ಯಾವುದಕ್ಕೂ ಬಿ ಯಾವುದಕ್ಕೂ ಬೆಳೆದಂಥ ಮುಖ ಇದೆ ಅದೆಲ್ಲ ಜೋರ ಹೇ ವ್ಯರ್ಥ ಬಾತೊಮ್ಮೆ ಅನಾವಶ್ಯಕ ಮಾತುಗಳಿಂದ ಕೆಲಸಗಳಿಂದ ಅವನ ಮಕ ಸೋರೆ ಹೋಗಿದೆ ಮುಖ ಓಹೆ ಜೋ ಹರಿನಾಮಕ ಸುಮ್ಮಿನ ಕರೆ ಆ ಮುಖ ಕಳೆಗೆ ಕಳೆಯಿಂದ ತುಂಬಿ ತುಳುಕುತ್ತಿದೆ ಕಳೆಯಿಂದ ಭಾಳ ಕಣ್ಣು ಇದು ಮಿಂಚ್ತಾ ಇದೆ ಯಾವುದು ಅಂತಂದರೆ ಹರಿನಾಮವನ್ನು ಸ್ಮರಣೆ ಮಾಡುವಂಥದ್ದು ಅಂತ ಹೇಳುವಂಥ ಅಂತ ಹೀರೆ ಮೋತಿ ಸೆ ನಹಿ ಶೋಭಾ ಹೆ ಹಾತುಕಿ ಎ ಹಾತು ಜೋ ಪ್ರಭು ಚರಡು ನೇ ಒಂದನ್ಕಿ ಕರೆ ಅಂತ ಹೇಳಿ ಬರೆದಿರೋಂಥದ್ದು ಚೆನ್ನಾಗಿದೆ ಅದು ಇದೆಲ್ಲ ಹೇಳಿದ್ರೆ ಭಾಳ ಖುಷಿಯಾಗ್ತಾಯಿದ್ರು ಅದಕ್ಕೆ ತುಂಬ ತಕ್ಕನಾಗಿಯೇ ತಾಳಬದ್ಧವಾಗಿ ಆ ತಬಳ ಮತ್ತು ಶ್ರುತಿ ಇಟ್ಕೊಂಡು ಆ ಹಾರ್ಮೋನಿಯಮ್ನ ಮೀಟು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು ಈ ಥರ ಸುಮಾರು ಹಾಡುಗಳ ಒಂದು ಏನೋ ಭಜನೆ ತರಹದಲ್ಲಿ ರೂಪದಲ್ಲಿ ರಾಮನ ಸ್ಮರಣೆ ಮಾಡುವಂಥ ಒಂದು ಇದಾಗ್ತಿತ್ತು ಬರ್ತಿದ್ದಂಥ ಹಿರಿಯರಿಗೂ ಅವರು ಬರ್ತಿದ್ದ ಬೇರೆ ಬೇರೆಯವ್ರಿಗೂ ಬಹಳ ಆನಂದ ಆಗ್ತಾ ಇರೋದು ಅವರೆಲ್ಲ ಕೂಡ ಖುಷಿ ಪಟ್ಕೊಂಡು ಇದು ಮಾಡ್ತಾಯಿದ್ರು ಅದಾದ ನಂತರ ಕರೆ ಬಂತು ಕರೆ ಏನು ಅಂತಂದರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಇಪ್ಪತ್ತೆಂಟು ಬೃಹತ್ ರ್ಯಾಲಿ ಆಗ್ತಾಯಿದೆ ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಬೇರೆ ರೀತಿ ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ತೋರದೆ ಬರೀ ರಾಮ ಭಜನೆಯನ್ನು ಮಾಡ್ತಾ ನೀವು ಸಾಗಬೇಕು ಯಾವುದೇ ಕಾರಣಕ್ಕೂ ನೀವು ವಿಚಲಿತರಾಗದೆ ಅಥವಾ ಯಾವುದೇ ಒಂದು ಪ್ರ ಪ್ರತಿಕ್ರಿಯೆ ತೋರಿಸ್ಬಾರ್ದು ಅನ್ನೋದು ಸೂಚನೆ ಇತ್ತು ಅಂದ್ರೆ ತುಂಬಾ ಅನುಶಾಸನ ಪೂರ್ವಕವಾಗಿ ಅನುಶಾಸನ ಭಕ್ತಿಯುಕ್ತವಾಗಿ ಮಾಡಬೇಕು ಮಾಡ ಭಕ್ತಿಯುಕ್ತ ಅನ್ನೋದಕ್ಕಿಂತ ಅದಕ್ಕೆ ಕಾರಣ ಇನ್ನೊಂದು ಇರ್ಲಿ ಭಕ್ತಿಯುಕ್ತ ಬೇಕೇ ಬೇಕು ಅಂದ್ರೆ ರಾಮ ಭಕ್ತಿ ಇಲ್ಲ ಅದು ಇನ್ನೊಂದು ಏನಂದ್ರೆ ಕೋರ್ಟ್ ಒಂದು ಇರುತ್ತಲ್ಲ ಏನಂದ್ರೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಯಾವುದಕ್ಕೆ ಅಪಕಾರ ಅಪಚಾರ ಆಗೋ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ರೆ ಅದು ಸರಿ ಆದರೆ ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ ಅನ್ನೋ ಥರ ಇತ್ತಲ್ಲ ಬಹುಶಃ ಈ ಥರದ್ದು ಇರುತ್ತೆ ಅಂತ ಅನಿಸುತ್ತೆ ನನಗೆ ಅದು ನಡೀತು ಅಲ್ಲಿಂದ ರ್ಯಾಲಿ ಹೊರಟದ್ದು ಬಹುಶಃ ಹೋಗ ಪೇಜಾವರ್ ಶ್ರೀಗಳು ಮಾಣಿಕ್ಪುರಲ್ಲಿ ಅರೆಷ್ಟಾಗ್ಬಿಟ್ಟಿದ್ರು ಮಾಣಿಕ್ಪುರಲ್ಲಿ ಆಗಿದ್ರು ಆಮೇಲೆ ನನಗೆ ಅಲ್ಲಿ ಬರ್ತಿದ್ದಂಥ ಭಾಳಷ್ಟು ಜನಗಳಲ್ಲಿ ನಾ ಇದ್ದಿದ್ದು ಹಳ್ಳಿ ಹಳ್ಳಿಗಳಲ್ಲಿ ಪೇಜಾವರ್ಶಿಗಳಿಗೆ ಕರಿತಾ ಇದ್ದಾರೆ ಅಂತ ನೀವು ಸ್ವಾಮೀಜಿ ನೀವು ಇಲ್ಲೇಜ್ ಬಿಡಿ ನಿಮಗೆ ಆಶ್ರಮ ಮಾಡ್ಕೊಡ್ತೀವಿ ಅಂತ ಅಲ್ಲಿಂದ ಬರೋರು ಭಾಳ ಜನ ಹೇಳ್ತಾಯಿದ್ರು ಯು ಪಿ ಬಿಹಾರು ಎಲ್ಲೆಲ್ಲ ಹೇಳ್ತಾ ಭಾಳ ಅಲ್ಲ ಪಾಪುಲರ್ ಆಗಿಬಿಟ್ಟಿದ್ದಾರೆ ಹಾಗೆ ಹೇಗೆ ಅಂಥೇಳಿ ಸೊ ಇಲ್ಲಿ ನಾವು ಹೊರಟೆವೋ ಅಲ್ಲಿ ಇದಿಲ್ಲ ಒಂದು ಏನು ನಾವು ನಾನು ಹೇಳಿದ್ನಲ್ಲ ನಿಮಗೆ ಇದು ಮಿರಾಕಲ್ಗಳು ಏನೇನು ಅಂತ ಹೇಳೋದು ಅಂತ ಅದಕ್ಕೆ ಒಂದು ಉದಾಹರಣೆ ಒಂದೊಂದು ಕೊಡ್ತಾ ಹೋಗ್ಬೋದು ಅಥವಾ ಬರೀ ಇದನ್ನೇ ಹೋಗ್ಬೋದು ಪರವಾಗಿಲ್ಲ ಇದು ಒಂದು ಉದಾಹರಣೆ ಅಂತಂದರೆ ಇನ್ನೊಂದು ಅಂತಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೆಹಲಿಯಲ್ಲಿ ಭಾಳ ಕಠಿಣವಾದಂದರೆ ಭಾಳ ವಿಚಿತ್ರ ಪರಿಸ್ಥಿತಿ ಇತ್ತಂತವಾಗ ಇದ್ದಾಗ ಯಾರೂ ಕೂಡ ಜನನ ಸೇರ್ಸೋಕ್ಕಾಗ್ತಿರ್ಲಿಲ್ಲ ಬಹಳ ಕಷ್ಟದ ಸ್ಥಿತಿ ಹೆದರಿಕೆ ಇತ್ಯಾದಿ ಇತ್ಯಾದಿಗಳಿತ್ತು ಅವಾಗ ಯಾರೋ ಯಾರೊಬ್ಳು ತಲ್ವೀರ್ ತಲ್ವೀರೋ ತನ್ವೀರ್ ಅಂತ ಲೇಡಿ ಒಬ್ಬರು ಬರೀತಾ ಬರಿತಾಯಿದ್ರು ತಲ್ವೀರ್ ಸಿಂಗ್ ತಲ್ವೀರ್ ಸಿಂಗ್ ತಲ್ವೀರ್ ಸಿಂಗ್ ಅಂತ ಅವ್ರು ಬರೆದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅವಾಗ ನಾವು ಹೋದ್ವಿ ಹೋದಾಗ ಜನವೇ ಎಲ್ಲ ಇದು ಏನು ಸಕ್ಸಸ್ ಆಗೋಲ್ಲ ಅಂತ ಅಂದ್ಕೊಂಡ್ವಿ ಆದರೆ ನೋಡ್ತಿದ್ದಂಗೆ ನೋಡ್ತಿದ್ದಂಗೆ ಅದು ಎಲ್ಲಿದ್ರು ಕೂಡ ಇನ್ ಟೈಮ್ ನಲ್ಲಿ ಬಂದು ಬಂದು ಸೇರ್ಬಿಟ್ರು ನಾನು ಆಗಲೇ ನಾನು ಅದ್ಭುತ ನೋಡಿದ್ದು ಆರ್ ಎಸ್ ಎಸ್ ಅಂತ ಆಕೆ ಬರೀತೇ ಆರ್ ಎಸ್ ಎಸ್ ಅದ್ಭುತ ಎಲ್ಲ ಕೂಡ ಸೈಲೆಂಟು ನಿಶ್ಶಬ್ಧವಾಗಿತ್ತು ಇರಲಿ ಆಕೆ ಒಂದು ಕಾಲಂ ಬರೀತಾ ಇದ್ರು ಇಂಡಿಯನ್ ಎಕ್ಸ್ಪ್ರೆಸ್ ಇದೆಲ್ಲ ಬರೀತಾ ಇದ್ರು ಹಾ ಇರಬೇಕು ನಾನು ನೋಡ್ತಾ ಇದ್ದಂಗೆ ಇದು ಇಷ್ಟೊಂದು ಆಗೋಯ್ತು ಇದು ಇಷ್ಟೊಂದು ಜನ ಸೇರಿದ್ರು ಆಮೇಲೆ ನೋಡ್ತೀನಿ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದರು ದೊಡ್ಡ ದೊಡ್ಡ ಲೀಡರ್ಸ್ಗಳೆಲ್ಲ ಇದ್ದರು ಆದರೆ ಯಾರು ಮಾತಾಡೋದು ನಂಗೆ ಯಾಕೋ ಜನಕ್ಕೆ ಎಷ್ಟು ಹಿಡಿಸ್ತಿಲ್ಲ ಒದ್ದಾಡ್ತಿದ್ರು ಕಡೆಯಲ್ಲಿ ವಾಜಪೇಯಿ ಬಂದರೂ ಜನಸ್ತೋಮ ಎಲ್ಲಿತ್ತು ಓ ಅಂತ ನಿಂತ್ಕೊಂಡ್ಬಿಡ್ತು ಅಟಲ್ ಜಿ ಬರ್ತಿದ್ದಂತೆ ಬರ್ತಿದ್ದಂಗೆ ನಮಸ್ಕಾರ ಅಂದಿಟ್ಕೆ ಜನ ಓ ಇಲ್ದಿದ್ದೆಲ್ಲ ಎಲ್ಲ ಕಡೆ ಓಡ್ ಬಂದು ಸಿಕ್ಕಾಡೇ ಸೇರಿಬಿಟ್ರು ಅವರು ಬರೀತಾರೆ ಆಮೇಲೆ ಅಲ್ಲಿ ಒಂದು ಅವ್ರು ಬಂದ ತಕ್ಷಣ ಹೇಳ್ತಾರಂತೆ ಖುಲೆ ಹವಾಮೆ ಖುಲೆ ಹವಾಮೆ ಜರ ಸಾಸ್ತೋ ಲೇಲೆ ಕಪ್ತರ ಹೇಗಿ ಅಸಾಧಿ ಮುಕ್ತವಾಗಿರೋ ವಾತಾವರಣದಲ್ಲಿ ಎಷ್ಟು ಆಕ್ಸಿಜನ್ ಬೇಕು ಗಾಳಿಯನ್ನು ತೆಗೆದುಕೊಂಡ್ಬಿಡಿ ಈ ಅವಕಾಶ ಎಲ್ಲಿ ತಕ್ಕ ಇರುತ್ತೋ ಗೊತ್ತಿಲ್ಲ ಅಂತ ಹಾಗೆ ಇದು ಇವರ ಶಕ್ತಿ ಈ ಸಂಘದ ಶಕ್ತಿ ಹಾಗೆ ಸೇರಿದಾಗ ಇಲ್ಲಿ ಕೂಡ ಗೊತ್ತಿಲ್ಲ ಅಲ್ಲಿ ನೋಡಿದ್ರೆ ಏನು ಅದ್ಭುತವಾಗಿ ಸೇರ್ಬಿಟ್ಟಿದ್ದಾರೆ ಜನ ಲಕ್ಷ ಸೈಲೆಂಟ್ ಆಗಿ ಈಚೆ ಬಂದ್ರೆ ಜನವೇ ಇಲ್ಲ ಎಲ್ಲ ಬರೀ ಗಾಳಿ ಸೌಂಡ್ ಕೇಳಿಸ್ತಿದ್ದು ಇಲ್ಲಿ ನೋಡಿದ್ರೆ ನಿರ್ಜನ ಅಂತ ನೀವ್ ಅನ್ಕೊಂಡಿದ್ರಿ ಅದು ಜನ ನಿಬಿಡ ಜನ ನಿಬಿಡ ಆಗೋಯ್ತು ಮತ್ತಲ್ಲಿ ಏನಂದ್ರೆ ಮೇಡಮ್ ಇಲ್ಲಿ ಇದು ಸರಿಯೋ ನದಿ ಬ್ರಿಡ್ಜ್ ಬರುತ್ತದೆ ಓಡು ಬ್ರಿಡ್ಜ್ ಅದ್ಭುತವಾಗಿದೆ ಹೌದು ಅಲ್ಲಿ ಈ ಕಡೆಯೂ ತಪ್ಪಿಸ್ಕೊಳ್ಳೋಕಾಗಲ್ಲ ಆ ಕಡೆಯೂ ತಪ್ಪಿಸ್ಕೊಳಕ್ಕಾಗಲ್ಲ ಏನಾಯಿತು ಎರಡು ಕಡೆಯಿಂದ ಪೊಲೀಸ್ನವರು ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿದ್ರು ಲಕ್ಷಾಂತರ ಸಾವಿರಾರು ಜನ ನಿಮಗೆ ನಾನು ಹೇಳಿದ್ರೆ ನಮಗೆ ಗೊತ್ತಿಲ್ಲ ನಿಮಗೆ ನಂಬಿಕೆ ಬರುತ್ತೋ ಅಲ್ವ ಬೆಟ್ಟದಷ್ಟು ರಾಶಿ ಚಪ್ಪಲಿಗಳು ಚಪ್ಪಲಿ ಬೂಟು ಬೆಟ್ಟದಷ್ಟು ರಾಶಿ ಯಾಕೆಂದ್ರೆ ತಪ್ಪಿಸ್ಕೊಳ್ಳೋಕೆ ಹೋಗೋದು ಎತ್ತಾಕೊಂಡು ಹೋಗೋದು ಬಟ್ ಅವ್ರು ಹೋಗಿ ಏನೂ ಹಿಂಸೆ ಕೊಟ್ಟಿಲ್ಲ ತೊಗೊಂಡೋಗಿ ತೊಗೊಂಡೋಗಿ ಇನ್ ಟೈಮ್ನಲ್ಲಿ ಸೇರಬಾರ್ದು ಅಂತ ಎಲ್ಲಿ ದೂರ ದೂರ ಊರಿಗೆ ಬಿಟ್ಟುಬಿಟ್ಟಿದ್ದಾರೆ ಅಯ್ಯೋ ಅಲ್ಲೂ ಕೂಡ ನಾವು ನಾಲ್ಕೈದು ಜನ ಅಷ್ಟೇ ನಾನು ಮಧ್ಯಪ್ರದೇಶದವನೋ ಮಹಾರಾಷ್ಟ್ರದವನು ಅಥವಾ ನನ್ನ ಜೊತೆ ಒಬ್ಬ ಜಗನ್ನಾಥ್ ಅಂತಿದ್ರು ಈಗನ್ನು ಇಸ್ ನೋಮೋರ್ ಇವರೆಲ್ಲನು ಕೂಡ ಅಲ್ಲಿಂದ ಕೆಳಗೆ ಒಂದು ಪೊಟ್ರೆ ತರ ಇತ್ತು ಅಲ್ಲಿ ದುಮ್ಕಿ ಅಲ್ಲಿಂದ ಸೀದಾ ಎಸ್ಕೇಪ್ ಹಾಂ ಅಲ್ಲಿಂದ ಹೋಗಿ ಅಲ್ಲಿಂದ ಸೀದಾ ರಾಮಗಢ ಅಂತ ಬರುತ್ತೆ ರಾಮ್ಗಢ್ ಪ್ರತಾಪ್ಗಢ ಅಂತಲ್ಲ ಬರುತ್ತೆ ಇಲ್ಲಿ ಇನ್ನೊಂದು ರೂಟಲ್ಲಿ ಹೋದವ್ರಿಗೆ ಇನ್ನೊಂದು ಮಾರ್ಗ ಇತ್ತು ಯಾವುದು ಅಂತಂದ್ರೆ ಕಾಶಿಗ್ ಹೋಗಿರಿ ಕಾಶಿಗೆ ಹೋಗಿ ಅದೆಂಥ ಖಾನ್ ಗುಂಜೋ ಏನೋ ಬರುತ್ತೆ ಸರಿಯಾಗಿ ಗೊತ್ತಿಲ್ಲ ನನಗೆ ಎಂತದ್ದು ಗಂಜ್ ಅಂತ ಬರುತ್ತೆ ಆ ಕಡೆಯಿಂದ ಒಂದು ರಸ್ತೆ ಅಂತ ಆಮೇಲೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ಅವಾಗ ಬಿ ಎನ್ ಮೂರ್ತಿ ಅವರು ಇನ್ಚಾರ್ಜ್ ಇದ್ರು ಜೊತೆಗೆ ಶಂಕರ್ ನಿಕಮ್ ಅಂತ ಒಬ್ಬರು ಇದ್ರು ಅವ್ರೀಗ ಯಾವುದೋ ಶಾಲೆನಲ್ಲಿ ಅವರು ಟೀಚ್ ಮಾಡ್ತಾ ಇದ್ದಾರೆ ಅವರಿದ್ರು ಇದು ಭಾಸ್ಕರ್ ಬಾಪಟ್ಟ ಅವಾಗಲೂ ಇದ್ದರು ಈಗಲೂ ಇದ್ದಾರೆ ಪಾಪ ಅವರಲ್ಲಿ ಇದು ಮಾಡ್ತಾ ಇದ್ದಾರೆ ಅವರೆಲ್ಲ ಇದ್ದರು ಅವರು ಅವರೆಲ್ಲ ಕಾಶಿ ಮಾರ್ಗವಾಗಿ ಬಂದರು ಅಂತ ಆದರೆ ಅಲ್ಲೊಂದು ರಸ್ತೆ ಇದೆ ಅದೇನು ಅಂತಂದರೆ ಆ ಸರಿಯೂ ನದಿ ಕಿನ ಇದು ದಂಡೆನಲ್ಲೇ ಕಾಶಿಯಿಂದ ಯಾರೋ ಅವರು ಸನ್ಯಾಸಿ ಹೇಳಿದ್ರಂತೆ ನೀವು ಹಾಗೆ ಹೋಗಿ ಅಂತಂಥೇಳಿ ಅವರು ಹಾಗೆ ಹೋಗಿದ್ದಾರೆ ಇದಕ್ಕೆ ಮುಂಚೆ ನಾನೊಂದು ವಿಷಯ ಹೇಳೋದು ಮಾರ್ತೆ ನಿಮಗೆ ಸರಸ್ವತಿ ಶಿಶು ಮಂದಿರಲ್ಲಿ ನಾವು ಹೇಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ ಒಂಥರ ಮ್ಯಾಪ್ ತಯಾರು ಮಾಡಿಬಿಟ್ಟು ಈ ಥರ ರಸ್ತೆ ಇದೆ ಈ ಕಡೆ ಬಂದರೆ ಈ ಥರದವ್ರು ಅಡೆ ಹಾಕ್ ತಡೆ ಹಾಕ್ಬೋದು ಈ ಕಡೆ ಬಂದರೆ ಈ ಥರ ತಡೆ ಹಾಕ್ಬೋದು ಈ ಥರ ಕ್ಯಾಟಗರಿ ಇರ್ತಾರೆ ಈ ಥರ ಈ ಥರ ಕ್ಯಾಟಗರಿ ಇರ್ತಾರೆ ಎಲ್ಲದನ್ನು ಪ್ಲ್ಯಾನ್ ಮಾಡಿ ಭಾಳ ಶಿಸ್ತು ಬದು ಭಾಳ ಚೆನ್ನಾಗಿ ಇದು ಮಾಡಿದರು ಅದಂತೆ ಪ್ರಾಕ್ಟಿಕಲ್ಲಾಗಿ ಹೋಗೋದು ಭಾಳ ಕಷ್ಟ ಆಯಿತು ದಟ್ ಇಸ್ ಎ ಡಿಫ್ರೆಂಟ್ ಥಿಂಗ್ ಬಟ್ ಪ್ಲಾನ್ ಅಂತೂ ಚೆನ್ನಾಗಾಗಿತ್ತು ಅದನ್ನು ಈ ಕಡೆ ಇವ್ರಿಗೆಲ್ಲ ಸಲಹೆ ಕೊಟ್ಟು ಇದು ತೋರಿಸ್ತಾ ಇದ್ದವರು ಅಶೋಕ್ ಸಿಂಗಾಲ್ ವಿನಯ್ ಕಟಿಯಾರ್ ಆಮೇಲೆ ಗುಜರಾತ್ನವರು ಇವರು ಇವರು ಪ್ರವೀಣ್ ತೊಗಡಯ್ಯ ಇವರು ಮೂರು ಜನದು ಇನ್ಚಾರ್ಜ್ ಯಾವುದು ಪೂರ್ತಿ ಯಾರ್ಯಾರು ಯಾವ ಕಡೆಗೆ ಹೋಗ್ಬೇಕು ಹೇಗೆ ಹೋಗಿಸ್ಬೇಕು ಇದೆಲ್ಲ ಅವ್ರ ಇನ್ಚಾರ್ಜ್ ಇತ್ತು ಅದನ್ನು ಅವ್ರಿಗೆಲ್ಲ ಇವ್ರಿಗೆಲ್ಲ ಬಿ ಎನ್ ಮೂರ್ತಿ ಶಂಕರ್ ನಿಖಮ್ ಮತ್ತು ಸೂರ್ಯನಾರಾಯಣ್ ಅಂತ ಯಾರೋ ಬಿ ಅವರೊಬ್ಬರು ಬಂದಿದ್ದ ಸಂಘದವರು ಮೂರು ಜನನೂ ಆ ಕಡೆಯಿಂದ ಹೋಗಿದ್ದಾರೆ ಆ ಕಡೆ ಕಾಶಿಗೆ ಹೋಗಿ ಕಾಶಿನಲ್ಲಿದ್ದು ಕಾಶಿಯಿಂದ ಅಲ್ಲಿ ಯಾರೋ ಒಬ್ಬರು ಸ್ವಾಮಿಗಳು ಹೇಳಿದ್ರಂತೆ ನೀವು ಈ ಕಡೆ ದಂಡೆನಲ್ಲೇ ಹೋಗಿ ಇನ್ನೆಲ್ಲೋ ಹೋಗಿಬಿಡಿ ಕೆರೆ ಸರಿಯೂ ದಂಡೆ ಇದೆಯಲ್ಲ ಹಾಗೆ ಹೋಗಿ ಸಿಗುತ್ತೆ ಅಂತ ಹೇಳಿದ್ದಾರೆ ಅವ್ರಿಗೆ ಎಷ್ಟಪ್ಪ ಕಾಲೆಲ್ಲ ಊದ್ಬಿಟ್ಟಿತ್ತಂತೆ ಪಾಪ ಅವರಿಗೆ ಬಿ ಎನ್ ಮೂರ್ತಿ ಎಲ್ಲ ಅಲ್ಲಿ ಹಳ್ಳಿಗಳಲ್ಲಿ ಹೋಗಿ ಎಣ್ಣೆಗಳಿಸ್ಕೊಂಡು ಹಚ್ಚಿ ಇವರೆಲ್ಲ ತಿವಿ ಟೀವಿ ಇದೆಲ್ಲ ಏನೋ ಆಗಿದೆ ಭಾಳಷ್ಟು ಏನೇನೋ ಆಗಿದೆ ಅದು ಕಷ್ಟಪಟ್ಟಿದೆ ಭಾಳ ಕಷ್ಟ ಆಗಿದೆ ಆಮೇಲೆ ಅಲ್ಲಿ ಒಂದು ನಮಗದು ಅನುಭವ ಬರಲಿಲ್ಲ ಅವ್ರಿಗೆ ಒಬ್ಬರು ಸನ್ಯಾಸಿ ಅಲ್ಲಿ ಹೇಳಿದ್ರಂತೆ ಯಾರೇ ನೀವು ಸನ್ಯಾಸಿಯನ್ನು ಮಾತಾಡಬೇಕಾದ್ರೂ ಒಂದು ಹಳದಿ ಹೂವನ್ನು ತೋರಿಸಿ ಹಳದಿ ಹೂ ಕೊಟ್ಟಿದ್ರಂತೆ ಅವರಿಗೆ ಹಳದಿ ಹೂವನ್ನು ತೋರಿಸಿದ್ರೆ ಸಾಂಕೇತಿಕವಾಗಿ ನಮ್ಮ ಗೊತ್ತಿರೋರು ಗೊತ್ತಾದವರು ಗೊತ್ತಾಗಬೇಕಾಗಿರೋರು ಅನ್ನೋ ಅರ್ಥ ಸಾಂಕೇತಿಕ ಅಂತ ಹೇಳಿ ಅದನ್ನು ಅವರು ಕೊಟ್ಟಿದ್ದರು ಅದು ನಮ್ಮ ಅನುಭವಕ್ಕೆ ಬಂದಿರಲಿಲ್ಲ ಅದು ನಮಗೆ ಇಷ್ಟು ಹೇಳಿದರು ಇಲ್ಲಿಂದ ನಾವು ಪ್ರತಾಪ್ಗಢಗೆ ಹೋದ್ವಿ ಪ್ರತಾಪ್ಗಢ್ ಪ್ರತಾಪ್ಗಡಲ್ಲಿ ನಡ್ಕೊಂಡು ಹೋದ್ವಿ ಅಲ್ಲಿ ತನಕ ಇಲ್ಲಿಂದ ಹೆಂಗೆ ಹೇಗೆ ಹೋಗೋದು ಏನು ದಾರಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಜಾಯತೋ ಜಾಯಕ ಹಾಂ ಆ ಥರ ಆಗಿತ್ತು ಮತ್ತು ಅಲ್ಲಿಂದ ಸರಿ ಎಲ್ಲೋ ಹೋಗ್ತಾ ಇರೋದು ಹೆಂಗೋ ಭೂಮಿ ಗುಂಡಿಗಿದೆ ಅಲ್ವ ಪ್ರತಾಪ್ ಟ್ರೈನ್ ಹತ್ತಿದ್ವಿ ಟ್ರೈನ್ ಹತ್ತರೆ ಹೋಗ್ತಾ ಇದ್ರೆ ಇನ್ನೇನು ನೆಕ್ಸ್ಟ್ ಸ್ಟೇಷನ್ ಬರಬೇಕು ಬರ್ತಾ ಇದೆ ಅಂದರೆ ಅಲ್ಲೇ ಯಮ ಯಮ ಕಿಂಕರ ಥರ ನಿಂತಿದ್ರಲ್ವ ಪೊಲೀಸ್ ಹೌದು ಕಡೆಗೆ ಇನ್ನೇನು ಸ್ಲೋ ಆಗ್ತಿದ್ದಂಗೆ ಎಗರದ್ವಿ ಅಲ್ಲಿಂದ ಟ್ರೈನಿಂದ ಎಗರಿದ್ದು ಅಲ್ಲಿಂದ ಹೋಗಿ ಆವಾಗೆಲ್ಲ ಸ್ವಲ್ಪ ಹೆಂಗೆ ವಯಸ್ಸಲ್ಲ ಏನೂ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಸೊ ಅಲ್ಲಿಂದ ಹೋಗಿ ಅಲ್ಲಿಂದ ಪ್ರತಾಪ್ಗಢ ರಾಮಗಢ ಅಂತಂದು ಬರುತ್ತೆ ರಾಮಗಡಿಗೆ ಹೋಗಿ ನಡ್ಕೊಂಡು ರಾಮಗಡಿಂದ ತಿರ್ಗಾ ಇದು ಅಮೇಠಿ ಅಲ್ಲ ಅಮೇಠಿಗಿಂತ ಮುಂಚೆ ಇದು ಗೋಮತಿ ನದಿ ಸಿಗುತ್ತೆ ಗೋಮತಿ ನದಿ ಹತ್ರಕ್ಕೆ ಹೋದ ತಕ್ಷಣ ಅಲ್ಲಿ ವಿಪರೀತ ಆ ಲೋಕಲ್ ಸೇವಕರು ಕರಸೇವಕರು ಬಹಳ ಸೌಮ್ಯ ಭಾವನೆಯಿಂದ ಎಲ್ರಿಗೂ ನಗ್ತಾ ನಗ್ತಾ ಸಾಂತ್ವನ ಹೇಳಿ ಧೈರ್ಯ ಹೇಳಿ ಆ ಒಂದು ವ್ಯವಸ್ಥೆ ಮಾಡಿದ್ರಲ್ಲಿ ಒಂದು ಚಹಾಗಳನ್ನು ಕೊಟ್ಟು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅದ್ಭುತ ಸಂಘಕ್ಕೆ ನಾವು ಏನು ಹೇಳಿದ್ರು ಯಾರಿಕ ಶಕ್ತಿನೇ ಉಳಿಸಿರೋದು ಇವಾಗ ಬಿಡಿ ಆರ್ ಎಸ್ ಎಸ್ ಬಗ್ಗೆ ನಾವು ಏನು ಹೇಳೋಕ್ಕಾಗೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಆ ಶಕ್ತಿಯಿಂದನೇ ಹುಟ್ಟಿರೋದಲ್ಲ ಅಲ್ಲಿಂದ ಹೋದ್ಮೇಲೆ ಆ ಸೌಮ್ಯ ಮುಖ ಎಲ್ಲಿ ಇಲ್ಲಿ ನಾವು ಇಲ್ಲಿ ನೋಡ್ತೀವಲ್ಲ ಅದೇ ಸೌಮ್ಯ ಮುಖ ಅದೇ ಥರ ಎಲ್ಲನೂ ನಿಮ್ಗೆ ಇಲ್ಲಿ ದಕ್ಷಿಣದಲ್ಲೂ ಅದೇ ನೋಡ್ದಂಗೆ ಆಗುತ್ತೆ ಉತ್ತರದಲ್ಲೂ ಅದೇ ನೋಡಿದಂಗೆ ಆಗುತ್ತೆ ಯಾರೊಬ್ರು ಸ್ವಲ್ಪ ಬೆಳ್ಳಗೆ ಕಾಣ್ಬೋದು ಒಬ್ರು ಕಪ್ಪು ಕಾಣ್ಬೋದು ಬಟ್ ಇನ್ನೆಲ್ಲವೂ ಅದೇ ಥರ ಅದೇ ಥರ ನಡವಳಿಕೆ ಅದೇ ಥರ ಇದು ಸೌಮ್ಯ ಇದು ಇದೆಲ್ಲ ಅಂತ ಸೊ ಅವರತ್ರ ಅಲ್ಲೊಂದಷ್ಟು ಚರ್ಚೆ ಚರ್ಚೆ ಇಲ್ಲ ಅದು ಸುಮ್ಮನೆ ಮಾತುಗಳಾಯಿತು ಭಾಳ ವಿಶ್ವಾಸದ ಮಾತುಗಳು ಇಲ್ಲ ನಾನು ಹೇಳಿದೆ ಇಲ್ಲ ನಾವು ಬಿಡ್ತೀವಿ ಇನ್ನು ಇನ್ ಟೈಮ್ ಅಲ್ಲಿ ತಲುಪೋಕ್ಕಾಗಲ್ಲ ಕರೀತಾ ಇದೆ ಕರ್ತವ್ಯ ಅಂತ ಸೊ ಅವರು ಹೇಳಿದರು ಎಲ್ಲವರಾಜ್ ಆಗ್ತೀರಾ ಹೊರಡಿ ಅಂತ ಅವ್ರವ್ರು ರಸ್ತೆ ತೋರಿಸ್ರು ಹೀಗೆ ಹೋಗಿ ಒಂದು ಎಕ್ಸೌ ಚಾಲೀಸ್ ಕಿಲೋಮೀಟ್ರೇ ಅಂತ ಇನ್ನೂರು ನಲ್ವತ್ತು ಇನ್ನೂರು ಅರವತ್ತು ಕಿಲೋಮೀಟ್ರ್ ನಡೆದಿವ ಕಾಲ್ನಾಡಿಗೆಯಲ್ಲಿ ಅನ್ನ ಅಲ್ಲಿಂದ ಸರಿ ಅಲ್ಲಿಂದ ಹೊರಡೋಣ ಅಂತ ಹೊರಡವಿ ನನಗೆ ಆಗಲೇ ಪ್ಯಾರಾಟೈಫೈಡ್ ಆಗ್ಬಿಟ್ಟಿತ್ತು ಅಟ್ಯಾಕ್ ಆಗಿತ್ತು ಶುರುವಾಗ್ಬಿಟ್ಟಿತ್ತು ಜ್ವರ ಆಮೇಲೆ ಏನಾಗಿತ್ತು ಇದರಲ್ಲಿ ಸರಿಯೂ ನದಿ ಹತ್ತಿರ ಆದಾಗ ಚಪ್ಪಲಿ ನಂದು ಹೋಟೋಗಿತ್ತು ಬರೀ ಕಾಲು ಹೊಲೆ ಗದ್ದೆ ಹೊಲ ಗದ್ದೆ ಹೊಲಗಳು ವಿಪರೀತ ಹೊಲ ದೊಡ್ಡ ದೊಡ್ಡ ವಿಷಯ ನೀವು ನೋಡಿದಿರಲ್ಲ ವಿಶಾಲವಾದ ಹೊಲಗಳು ಆ ಮತ್ತು ಅಲ್ಲಿ ನಾಲ ಸಿಕ್ಕಾಬಟ್ಟೆ ನಾಲಗಳು ಕಾಣುತ್ತೆ ಸಮೃದ್ಧಿಗೆ ಹರ್ಕೊಂಡು ಹೋಗೋಂಥ ನೀರಿನ ಇದು ಸಿಕ್ಕತ್ತೆ ರಾತ್ರಿ ಹೊತ್ತು ಆ ನಾಲ ಮಧ್ಯದಲ್ಲಿ ಇರುವಂಥ ಇಕ್ಕಟ್ಟಾದ ಒಂದು ಏನು ಬದಿ ಏನು ಹೇಳ್ತೀವದಕ್ಕೆ ಬದುನ ಬದು ಅದು ಬದು ಮೇಲೆ ಬ್ಯಾಲೆನ್ಸಿಂಗಾಗಿ ನಡ್ಕೊಂಡು ಹೋಗಬೇಕು ಎಜೆ ಇಪ್ಪತ್ತೇಜೆ ಅಲ್ಲ ಕಿಲೋಮೀಟರ್ ಗಟ್ಟಲೆ ಅಷ್ಟು ದೊಡ್ಡ ದೊಡ್ಡ ತೋಡು ಇದು ಜಾಗಗಳವ್ರದ್ದು ಅಲ್ಲಿಂದ ನಡ್ಕೊಂಡು ಅಷ್ಟೊತ್ತಿಗೆ ಎಲ್ರಿಗೂ ಇದ್ದವರು ಮಧ್ಯಪ್ರದೇಶ ಮಹಾರಾಷ್ಟ್ರ ಹೊಟ್ಟೆ ಹಸು ಶುರು ಆಗ್ಬಿಟ್ಟಿತ್ತು ಪಾಪ ಏನೂ ಇರಲಿಲ್ಲ ನನಗೂ ಏನಿಲ್ಲ ನನಗೂ ಬೇಕಾಗಿರ್ಲಿಲ್ಲ ಜ್ವರ ಬೇರೆ ಬಂದ್ಬಿಟ್ಟಿತ್ತು ಜ್ವರದಲ್ಲೇ ನಡೆದೆ ಪ್ಯಾರಾಟೈಫೈಡ್ ಅಯ್ಯೋ ಬಂದಾಗ ನಾನು ಹೀಗಾಗ್ಬಿಟ್ಟಿದ್ದೆ ಇಲ್ಲಿಗೆ ಇಷ್ಟು ದಾಡಿ ಇಷ್ಟು ಹೇಳಿದ್ದು ಆಮೇಲೆ ಅಲ್ಲಿ ಹೋದ್ವಿ ಅಲ್ಲಿಂದ ಸರಿಯೂ ನದಿಯಿಂದ ಹೋಗ್ತಾ ಹೋಗ್ತಾ ಏನೇನೋ ಅಲ್ಲಿ ಸಿಕ್ಕಿದಂತೆ ಎಲ್ಲನೂ ವರ್ಣಸಕ್ಕಾಗಲ್ಲ ರಾಮಾಯಣ ಕಾಡಲ್ಲಿ ಏನೇನು ಹೋದ ಅದೇ ಆ ಥರದ ಅನುಭವಗಳೇ ಆಗಿಬಿಡುದು ಅಲ್ಲಿ ಹೋಗ್ತಿದ್ದಂಗೆ ವನವಾಸನೇ ನಿಮಗೂ ಎಲ್ಲ ಆಮೇಲೆ ಅಲ್ಲಿ ಹೋಗ್ತಿದ್ದಂಗೆ ಪಾಪ ಸನ್ಯಾಸಿಗಳು ಎಲ್ಲನೂ ಈ ಚಕಳ ಮೋಹಿ ಚಕ್ಳ ಇಟ್ಕೊಂಡಿರೋನು ಅಜಾನುಭಾವಗಳೇನು ಥರ 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 ತರ ಥರ ಸನ್ಯಾಸಿಗಳು ಬರೀ ದೊಣ್ಣೆ ಹಿಡ್ಕೊಂಡು ಜೈ ಶ್ರೀರಾಮ್ ಅಂದ್ಕೊಂಡು ಹೀಗೋಗ್ತಾರೆ ಅದನ್ನ ಅವ್ರು ಹಂಗೆ ಮಾಡ್ತಿರ್ಬೇಕು ನಾನೇ ಕೆಲ್ಬೇಕು ಅಂತ ಹೇಳ್ಕೊಂಡು ನಾನೇ ಅಂದ್ಕೊಂಡು ಹೆಜ್ಜೆ ತಳ್ಳಿ ತಳ್ಳಿ ಹಂಗೆ ಇದರಿಂದ ಹೋಗಿ ಮಾಡಿದೆ ಅಲ್ಲಿಗೆ ಹೋದ್ಮೇಲೆ ಅಲ್ಲೊಂದು ಒಬ್ಬರು ಠಾಕೂರ್ ಅಲ್ಲೆಲ್ಲ ಈ ಹಿಂದಿ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಠಾಕೂರ್ ಅಂತ ತೋರಿಸ್ತಾರೆ ಒಳ್ಳೆ ಗತ್ತು ಗರೆ ಅದೇ ತರ ಸೇಮ್ ಅಲ್ಲಿ ಏನು ಅನುಮಾನ ಇಲ್ಲ ಆ ಠಾಕೂರ್ ಬಂದು ಕಾರ್ ಆಪ್ ಆಪ್ಲೋಗಿ ಕಾರ್ಸಿ ಹಾಕಿ ಹಾಂ ದೇಕ್ನೆ ತೋ ಜಾನ್ತಾಯ ಆ ಕುಚ್ ಖುಚ್ನೂ ಜಾಯಿ ಅಂತ ಅಂದರು ಇಲ್ಲ ನಾವು ಬರ್ತೀವಿ ಇಷ್ಟೊ ಎಷ್ಟೋ ಆಯಿತು ಬರ್ತೀವಿ ನಾವು ಅವರು ಎಲ್ಲ ಹೋಗೋಣ ಹೋಗೋಣ ಅಂದರು ಚಲಂಗೆ ಚಲಂಗೆ ಅಂದರು ಎಷ್ಟು ದೂರ ಹೋಗ್ಬೇಕು ಅಂದ್ರೆ ಖಾಲಿ ತೀನ್ ಕಿಲೋಮೀಟ್ರ್ ವಾಪಸ್ಸು ಆನ ಪಡೆಗೆ ಬಾಬ್ರಾಗಪ್ಪ ಒಂದು ಹೆಂಚೇನು ನಾವು ಇಡೋಕ್ಕಾಗೋದಿಲ್ಲ ನಾವು ಹೊರಟು ಬಿಡ್ತೀವಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊಟ್ಟೆ ಹಸ್ಬಿ ಎರಡು ದಿವಸ ಊಟ ಇಲ್ಲ ಏನಿಲ್ಲ ಹೊಟ್ಟೆಗೇನಿಲ್ಲ ಸೊ ಅಲ್ಲಿಂದ ಹೋಗಿ 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 ಹೋದ್ರೆ ಅಲ್ಲಿ ಇನ್ನೊಬ್ಬ ಸಿಕ್ಕ ಇನ್ನೊಂದು ಈ ತರ ಸಿಕ್ತಾರೆ ಅವ್ರು ಅದನ್ನೇ ಕರುಣಿಸಿದಾನೆ ರಾಮ ಗ್ರಾಮಕ್ಕೆ ಹೋದ್ರೆ ಗ್ರಾಮ ಗ್ರಾಮದಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣೋರಿದ್ರು ಬಟ್ ಅವ್ರ ಹತ್ರ ಮಾತಾಡೋಕ್ಕೂ ಸಮಯ ಇರ್ತದೆ ಇಲ್ಲ ಟೈಮ್ ಇಲ್ಲ ಮತ್ತದೇನು ಇರ್ತಿಲ್ಲ ಆಮೇಲೆ ಅಲ್ಲೊಂದು ರೂಢಿ ಇದೆ ನಮ್ಮಲ್ಲಿ ಹೇಗೆ ಮಲೆನಾಡಲ್ಲಿ ಬೆಲ್ಲವನ್ನು ಕೊಡ್ತಾರಲ್ಲ ಅದೇ ರೀತಿ ಬೆಲ್ಲ ಕೊಟ್ಟು ನೀರು ಕೊಟ್ಟು ಮತ್ತೆ ಈ ಅರಳು ಭತ್ತದರಳು ಭತ್ತದರಳು ತರ ಕೊಡ್ತಾರೆ ಹೌದು ಬೆಲ್ಲ ಕೊಡ್ತಾರೆ ಬೆಲ್ಲನು ಅಷ್ಟೇ ಒಂದು ಸ್ವಲ್ಪ ಎನರ್ಜಿ ಭತ್ತದರಳು ಹೌದು ಮತ್ತೆ ಬೆಲ್ಲ ಇದನ್ನು ಕೊಡುವಂಥದ್ದು ಅಲ್ಲೊಂದು ಸ್ವಲ್ಪ ಸಿಕ್ತು ಸ್ವಲ್ಪ ಜೀವ ಬಂದಂಗೆ ಆಯಿತು ಅಲ್ಲಿಂದ ತಗೊಂಡು ಅಲ್ಲಿಂದ ತಿರ್ಗಾ ಹೋದ್ವಿ ತಿರ್ಗಾ ಹೋಗಿ ಒಂದು ರಾತ್ರಿ ಒಂದೂವರೆ ರಾತ್ರಿ ಎಲ್ಲ ಡೇ ಎಲ್ಲ ಮಾಡಿ ಮಾಡಿ ಸುಸ್ತಾಗೋಯ್ತು ಎಷ್ಟು ಹೋದರೂ ಕೂಡ ಎಕ್ಸೌ ಕಿಲೋಮೀಟರ್ ಖಾಲಿ ಇದರಿಗೆ ಹೇ ಪಚಾಸ್ ಕಿಲೋಮೀಟರ್ ಅಂತನೊಬ್ಬ ಒಬ್ಬ ಎಕ್ಸೌ ಕಿಲೋಮೀಟರ್ ಇದರಿ ಅಂತಾನೆ ಭಗವಂತ ಆ ಕಡೆ ಕೈ ಮುಗಿಯೋದು ನಡೀತಾ ಹೀಗೆ ಆಮೇಲೆ ಕೈಗೆ ದೊಣ್ಣೆಗಳು ಬಂತು ಎಲ್ಲರೂ ಕೈಗೂ ನಡಿಯೋಕ್ಕಾಗ್ತಿಲ್ಲ ಸುಸ್ತು ದೊಣ್ಣೆಗಳು ಹಾಂ ಮತ್ತು ಇಲ್ಲಿ ಒಬ್ಬರು ಇಂದ್ರಾನಾಥ್ ಅಂತ ಒಬ್ಬರು ನಲ್ಲಿ ಪಾಪ ಬಹಳ ಓಡಾಡ್ತಿದ್ರು ಇವಾಗ ಅವರು ಆಕೆನೂ ಕೂಡ ಒಬ್ಬಳೇ ಹೆಂಗಸು ಬಂದಿರಾನಾಥ ಇಂದಿರಾನಾಥ್ ಅಂತ ಆ ಕಾಲದಲ್ಲಿ ಸ್ವಲ್ಪ ಬಿಜೆಪಿ ತುಂಬಾ ಓಡಾಡ್ತಿದ್ರು ಅವರು ಒಬ್ಬರೇ ಹೆಂಗಸು ಅಲ್ಲಿ ತನಕ ಬಂದಿದ್ದಾರೆ ಆ ಮಧ್ಯಪ್ರದೇಶದವ್ರೆಲ್ಲ ದೇವಿ ತರನ ಕೈ ಮುಗಿದ್ಬಿಟ್ರು ಅವರಿಗೆ ದೇವಿ ಮೇನು ಅಂತ ಹೇಳಿ ಅಲ್ವಾ ಚಿಕ್ಕವರ ಅವಾಗ ನನಗನ್ಸತ್ತೆ ಮೂವತ್ತೆರಡು ಮೂವತ್ತ್ ಮೂರು ಇದ್ದಿರ್ಬೋದು ಆವಾಗ ಇದ್ದಿರ್ಬೋದು ಅಷ್ಟು ಆಮೇಲೆ ಅಲ್ಲಿಂದ ಹೋದರೆ ಅಲ್ಲಿ ಶಿವಪೂರ್ ಅಂತ ಒಂದು ಬರುತ್ತೆ ಏರಿಯಾಗಳು ನೆನಪಿದೆ ಎಲ್ಲ ಪ್ರತಿಯೊಂದು ಶಿವಪುರ್ ಅಂತ ಬರುತ್ತೆ ಶಿವಪುರ್ ಹತ್ರಕ್ಕೆ ಹೋದ್ವಿ ಎಲ್ಲ ಭಟ್ ಠಾಕೂರ್ ಸಿಕ್ಕಿದ್ರು ನಮಸ್ಕಾರ ನಮಸ್ಕಾರ ಆಯೇ ಭೋಜನ್ ಕರಿಯೇ ಆಪ್ತಗ್ಗಯೇ ಹಂಗೆ ಅಂದರು ತಗ್ಗಯ ಹೋಗಿ ಅನ್ಬಂತು ವಿಪರೀತ ತಕ್ಕ ಅಂತ ಆಮೇಲೆ ಸರಿ ಅಲ್ಲಿ ಕರ್ಕೊಂಡು ಹೋದ ಸದ್ಯ ಹತ್ತದಲ್ಲೇ ಇತ್ತು ಜೂ ಅಲ್ಲಿ ಹೋಗಿದರೆ ಚಾವಲ್ ರೈಸು ದಾಲು ಮತ್ತು ಹಾಲು ನನಗೆ ಮೃ ಜೀವನದಲ್ಲೇ ಮೃಷ್ಟನ ಈ ಥರ ತಿಂದಿಲ್ಲ ಅನ್ನಿಸ್ಬಿಡ್ತು ಆ ಚಳಿ 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 ಇದು ಪ್ಯಾರಾಟೈಫೈಡು ಫೀವರ್ ಬಂದಿದ್ದು ಆ ಬಿಸಿ ಬಿಸಿ ಅನ್ನ ದಾಲು ಇದು ತಿಂದಲೋ ತುಂಬ ಎನರ್ಜಿ ಬಂದಂಗಾಯ್ತು ಫೀವರೇ ಹೊಡೈತಾನೋ ಅನ್ನೋ ಥರ ಫೀಲಿಂಗ್ ಬಂತು ಅದು ತುಂಬ ಇತ್ತು ಫೀವರು ಆಮೇಲೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ ಇನ್ನೊಬ್ಬನಿಗೆ ಪಾಪ ಬಾಯಿ ಕೆಟ್ಟೋಗ್ಬಿಟ್ಟು ಇನ್ನು ಬೆಂಗಳೂರಿನವರೆ ಮೊನ್ನೆ ಲಾಸ್ಟ್ ಇಯರ್ ನಾವು ಎಕ್ಸ್ಪರ್ಟ್ ಆಗಿರೋರು ಅವರಿಗೆ ಬಾಯೆಲ್ಲ ಕೆಟ್ಟೋಗ್ಬಿಟ್ಟು ಯಾರೋ ಮನೇಲಿ ಹಳ್ಳಿನಲ್ಲಿ ಸ್ವಲ್ಪ ಅನ್ನ ತೊಗೊಂಡು ಏನೂ ಇಲ್ಲದಕ್ಕೆ ಒಂದು ಮೆಣಸಿನ್ಕಾಯಿ ತೊಗೊಂಡಂತ ಈ ಥರ ಪರಿಸ್ಥಿತಿ ಇದೆಲ್ಲ ಆಗಿದೆ ಸೊ ಅಲ್ಲಿಂದ ನಾವು ಹೊರಟೆವು ಹೊರಟು ಇದಕ್ಕೆ ಬರ ಇದು ಶಿವಪುರ ಶಿವಪುರ ಅಂತ ಬರುತ್ತೆ ಅಮೇಠಿ ಶಿವಪುರ್ ಇನ್ನು ಸುಮಾರು ಹಳ್ಳಿಗಳೆಲ್ಲ ಬರುತ್ತೆ ಊರೆಲ್ಲ ಬರುತ್ತೆ ಅದೆಲ್ಲ ದಾಟ್ಕೊಂಡು 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 ಕಾಡುಗಳು ಬರುತ್ತೆ ಕಾಡುಗಳನ್ನ ಮಾಡಿ ದಾಟ್ಕೊಂಡು ಯಾಕೆಂದರೆ ಇಲ್ಲಿ ನಮಗೆ ನೇರ ದಾರಿ ಗೊತ್ತಿಲ್ಲರ ಸ್ವಲ್ಪ ಬಳಸಿ ಸುತ್ತಕೊಂಡು ಸುತ್ತಕೊಂಡು ಹೇಗೆ ಹೋಗಿದೆ ಇನ್ನೂ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ ಬಟ್ ನಿಂತ ನಾನ್ ಸ್ಟಾಪ್ ಹೋಗ್ತಾ ಇದ್ದೀವಿ ಎಷ್ಟು ತೋಡಿ ಎಲ್ಲಿ ಅಂತಂದರೆ ಆ ಮನೆ ಮುಂದೆ ಅಲ್ಲಿ ಪ್ರತಿಯೊಂದು ಉತ್ತರ ಪ್ರದೇಶದಲ್ಲಿ ಒಂದು ಈ ಸೆಣಬು ಅಂತೀವಲ್ಲ ಸೆಣಬಿನ ಒಂದು ಮಂಚ ಇರುತ್ತೆ ಹಾಕಿರ್ತಾರೆ ಅದಮೇಲೆ ಯಾರಾದರೂ ಬಂದು ಅಲ್ಲಿ ಕೂತ್ಕೊಳ್ಬೋದು ಅಲ್ಲಿ ಅಲ್ಲಿ ಕೂ ಸ್ವಲ್ಪ ರೆಸ್ಟ್ ಕೊಡೋದಕ್ಕೆ ಅಲ್ಲಿ ಮಲಕ್ಕೊಂಡು ಅಲ್ಲಿ ಒಂದು ಸ್ವಲ್ಪ ತೊಗೊಂಡು ನಾವು ಹೋಗ್ತಾಯಿದ್ದೆವು ಆ ರೀತಿ ಅಂತ ಆ ರೀತಿ ಅದಕ್ಕೂ ಅವಕಾಶ ಇರ್ತಿರ್ಲಿಲ್ಲ ಅಲ್ಲಿಂದ ನಾವು ಸೀದಾ ಹೊರಟೆವು ಹೊರಟ್ರೆ ನಿಮಗೆ ಅಲ್ಲಿ ಕಡೆಯಲ್ಲಿ ಬರತ್ಕೊಂಡು ಅಂತ ಬರುತ್ತೆ ಅದು ಲಾಕ್ ಅನ್ನೇ ಕೊನೆ ಅಂದರೆ ಬಾರ್ಡ್ರು ಫೈಜಾಬಾದ್ ಅದು ಆ್ಯಕ್ಚುಲಿ ಅಯೋಧ್ಯೆ ಫೈಜಾಬಾದ್ ಫೈಜಾಬಾದ್ ಅಯೋಧ್ಯೆ ಫೈಜಾಬಾದ್ ಅನ್ನೋದು ಆ ಬರತ್ಕೊಂಡು ಹತ್ರಕ್ಕೆ ಹೋದ್ವಿ ಬರತ್ಕೊಂಡು ಹತ್ರಕ್ಕೆ ಹೋದರೆ ಅಲ್ಲಿ ಸುದ್ದಿಗಳ ಹಡ್ತಾ ಇತ್ತು ಗಲಾಟೆ ಆಗ್ತಾ ಇದೆ ಇದಾಗ್ತಾ ಇದೆ ಸ್ವಲ್ಪ ಜನ ಓಡೋರು ಕಿಚ್ಕು ಏನೋ ನಡೀತಾ ಇತ್ತು ಅಲ್ಲಿ ಏನೇನಾಯ್ತು ಗೊತ್ತಿಲ್ಲ ಕತ್ಲ ಎಲ್ಲ ಮೂವತ್ತನೇ ತಾರೀಕು ಬೆಳಿಗ್ಗೆ ಬೆಳಿಗ್ಗೆ ಸರಿ ಸರಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಮೂರು ಮೂರು ಗಂಟೆಗೆ ಬರತ್ಕೊಂಡಲ್ಲಿ ಇದ್ವಿ ಬರತ್ಕೊಂಡು ಸ್ವಲ್ಪ ದಾಟುದ್ರೆ ಮರಗಳ ಒಂದು ಸಾಲುಗಳಿದೆ ಆ ಸಾಲುಗಳನ್ನ ಬಾರ್ಡರ್ ದಾಟುದ್ರೆ ಅದೇ ಫೈಜಾಬಾದ್ ಒಂಥರ ಸಿನಿಮಾ ಆಯಿತು ಅಲ್ಲಿ ಏನು ನೋಡಿದ್ವಿ ಗೊತ್ತಲ್ಲಿ ಇಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಚಹಾ ಕೊಟ್ಟರು ಮಲಗಿದ್ದಲ್ಲಿ ಅಂದ್ರೆ ಹುಲ್ಲಿನ ಮೇದೆ ಹುಲ್ಲಿನ ಮೇದೆ ನಮಗೆ ಹಾಸಿಗೆಗಿಂತ ತುಂಬಾ ಬೆಚ್ಚಗಿತ್ತು ಆ ಅದೇ ಹಾಸಿಗೆ ಅದೇ ಹೋದಗೆ ಹುಲ್ಲು ಅಷ್ಟು ಮತ್ತೆ ಏನಲ್ಲಿ ಪ್ರತ್ಯಾಂತರ ಇಲ್ಲ ಸೊ ಅಲ್ಲಿ ಹೋಗಿ ಅಲ್ಲಿ ಹೋದ ತಕ್ಷಣ ಬೆಳಿಗ್ಗೆ ನಾವು ಐದು ಗಂಟೆಗೆ ಅಯೋಧ್ಯೆ ಪ್ರವೇಶ ಮಾಡ್ತಾ ಇದ್ದೀವಿ ಕಂಡರಿಯದ ಕೇಳರಿಯದ ಆ ದೃಶ್ಯಗಳನ್ನು ನೋಡೋದಕ್ಕೆ ಜೈ ಜಯ ಜಯರಾಮ್ ಜಿಂದ ರಾಮ್ ಸಿಕ್ಕಾ ಹೊತ್ಕೊಂಡು ಬರ್ತಿರೋರು ಯಾರು ಎಲ್ಲಿ ಏನಾಗಿದೆ ಹೇಗೆ ಗೊತ್ತಾಗುತ್ತೆ ಅಲ್ಲಿ ನೋಡು ಅದೇ ಎಲ್ಲ ಕಡೆನೂ ಅದೇ ಎಷ್ಟು ಹೋದ್ರು ಎಷ್ಟು ಬಿಟ್ಟರು ಗೊತ್ತಿಲ್ಲ ಅಂದ್ರೆ ಅಷ್ಟೊತ್ತಿಗೆ ಫೈರಿಂಗ್ ಆಗೋಗಿತ್ತು ಎಲ್ಲ ಆಗೋಗಿತ್ತು ಬೆಳಿಗ್ಗೆ ಐದು ಗಂಟೆಗೆ ಐದು ಐದು ಆರು ಗಂಟೆ ಏನು ಆರವರೆ ಇರಬೇಕು ಅನ್ಸುತ್ತೆ ಆಗಿದೆ ಅಲ್ಲ ಆಗಿರೋದೆ ಅಲ್ಲ ಯಾವ ಯಾವಾಗಲೂ ಆಗಿರೋದು ಅದೆಲ್ಲ ಆಗಿತ್ತು ಮತ್ತು ಅಲ್ಲಿಂದ ನಾವು ಸೀದಾ ಒಳಗಡೆ ಹೋದ್ವಿ ಎಲ್ಲಪ್ಪ ಹೋಗೋದಂದ್ರೆ ಅಷ್ಟೊತ್ತಿಗೆ ಒಬ್ಬರು ಬಂದರು ವಾಲ್ಮೀಕಿ ಮಂದಿರ್ ಕರ್ನಾಟಕ ಹೋಗಿ ಹೇ ಉದರ್ ಅಬ್ಜಾಯಿ ಅಂತ ಹೇಳಿದರು ನಾವು ಅಲ್ಲಿ ದೊಡ್ಡದೊಂದು ವಾಲ್ಮೀಕಿ ಮಂದಿರ ಹಳೆಯದು ನಾನು ಆ ಚಿತ್ರಗಳಲ್ಲಿ ಬರೆದಿದ್ದೀನಿ ಯಾವುದು ಆ ಮಾನ್ಯುಮೆಂಟ್ಸ್ಗಳು ಯಾವ ಥರ ಇದೆ ಹಳೆಯದು ಅಂಥೇಳಿ ನಾನು ಆ ಚಿತ್ರಗಳಲ್ಲಿ ಬರೆದಿದ್ದೀನಲ್ಲ ಆ ತರಹದಲ್ಲಿ ಆ ವಾಲ್ಮೀಕಿ ಮಂದಿರಲ್ಲಿ ಒಳಗಡೆ ಹೋದಿಟ್ಟಿಗೆ ಬಿ ಎನ್ ಮೂರ್ತಿ ಮತ್ತು ಶಂಕರ್ ನಿಕ್ಕಮ್ ಅಲ್ಲಿದ್ದರು ಅವರಾಗಲೇ ರೀಚ್ ಆಗಿದ್ದರು ಮುಂಚೆನೇ ಹೊರಟಿದ್ರು ಏಳು ದಿವಸ ಆಗಿತ್ತಂತೆ ಅವ್ರು ಹೊರಟು ನಾವು ಭಾಳ ಬೇಗ ಹೊರಟು ಬಂದುಬಿಟ್ಟಿದ್ವಿ ಎರಡು ಮೂರು ದಿವಸದಲ್ಲೇ ಆಗಿಬಿಟ್ಟಿದ್ವಿ ಅಲ್ಲಿಗೆ ಬರೋ ಅಷ್ಟೊತ್ತಿ ನಾನು ಫುಲ್ ಫ್ಲಾಟ್ ಆಗಿಬಿಟ್ಟಿದ್ದೆ ಭಾಳ ಫೀವರೆಲ್ಲ ಜಾಸ್ತಿಯಾಗಿ ಭಾಳ ಇದಾಗ್ಬಿಟ್ಟಿತ್ತು ಅಲ್ಲಿ ಹೋಗಿ ಎಷ್ಟೇ ಫೀವರಲ್ಲಿ ಫಸ್ಟ್ ಸ್ನಾನ ಮಾಡಬೇಕು ಅಂತ ಹೋಗಿ ದಡ 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 ನೀರು ಹಿಡ್ಕೊಂಡು ಬಂದಿಟ್ಟಿಗೆ ಸ್ವಲ್ಪ ಫ್ರೆಶ್ ಆದಂಗೆ ಆಯಿತು ಸ್ವಲ್ಪ ಧೈರ್ಯ ಆಯಿತು ಅದು ಆ ತನಕ ಏನೋ ಒಳಕು ಏನೋ ಒಂಥರ ಇದು ಅಂತಂಥೇಳಿ ಆಮೇಲೆ ಮೂವತ್ತನೇ ತಾರೀಕು ಕರಸೇವೆ ಕಾರ್ಯಕ್ರಮನ ಇಟ್ಕೊಂಡಿದ್ರು ಅಲ್ಲಿ ಕರಸೇವೆ ಮಾಡಬೇಕಾದ್ರೆ ಇದು ಮೂವತ್ತನೇ ತಾರೀಕು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸೇರಬೇಕು ಅಂತ ಅಲ್ಲಿ ನೀವು ಹೇಗಿದೆ ಅಂದರೆ ಹಳೇ ಬಿಲ್ಡಿಂಗ್ಗಳು ಚಿಕ್ಕ 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 ರಸ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹಳೆಯ ಕಾಲದಲ್ಲ ಹಳೇ ಇದ್ರದ್ದು ಗಲ್ಲಿ ಗಲ್ಲಿ ತರ ಇದೆಲ್ಲ ಚಿತ್ರಗಳು ನೀವು ಬರ್ದಿದ್ದೀರಾ ಹಾಂ ಅಲ್ಲಿ ಒಂದು ಕಡೆ ನಿಂತ್ಕೊಳ್ಬೇಕು ಎಲ್ಲ ಯಾವ ಸ್ಟೇಟ್ನವರು ಏನೋ ಹೇಗೆ ನಿಂತ್ಕೋಬೇಕು ಯಾವ ರೀತಿ ನಿಂತ್ಕೋಬೇಕು ಸೂಚನೆಗಳು ಸಂದೇಶ ಎಲ್ಲವೂ ಇತ್ತು ಅಲ್ಲಿ ಪರ್ಟಿಕ್ಯುಲರ್ ಒಂದು ಮಂದಿರೋದು ಬಹುಶಃ ವಸಿಷ್ಠ ಮಂದಿರೋ ಏನೋ ಹೆಸರು ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಅಲ್ಲಿ ನಾವು ಸೇರ್ತಾಯಿದ್ವಿ ಎಲ್ಲರೂ ಸೇರಬೇಕು ಅಂತಿತ್ತು ಅಲ್ಲಿ ದಿವಸ ಬೆಳಗ್ಗೆ ಮಾಹಿತಿ ಇರೋದು ಸಂದೇಶ ಇರೋದು ಈ ರೀತಿ ಮಾಡಬೇಕು ಸಲಹೆ ಇರೋದು ಹೀಗೆ ಇರಬೇಕು ಹೀಗೆ ಮಾಡಬೇಕು ಭಾರತಿ ಇವರೆಲ್ಲ ಅಲ್ಲಿ ಸೇರ್ತಾಯಿದ್ರು ಮತ್ತು ಯಾರ್ಯಾರು ಎಷ್ಟೆಷ್ಟು ಸ್ಟೇಟಿಂದ ಬಂದಿದ್ದಾರೆ ಅಂತೆಲ್ಲರೂ ಕೂಡ ಅಲ್ಲಿ ಒಂದು ಇದು ಮಾಡ್ತಾಯಿದ್ರು ಹೆಸರು ಕೂಗಿದ್ರೆ ಎಲ್ಲ ಓ ಅಂತ ಕೂಗೋರಲ್ಲ ಅವಾಗ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಿಂದ ಸಾಕಷ್ಟು ಜನ ಬಂದಿದ್ರು ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆ ಇರಬೇಕು ಬಹುಶಃ ಹತ್ತುವರೆ ಹತ್ತೂವರೆಯಲ್ಲಿ ಮೆರವಣಿಗೆ ಹೊರಡ್ತು ಫಸ್ಟು ಸನ್ಯಾಸಿಗಳು ನಂತರ ಬೇರೆ ಬೇರೆಯವರು ಆ ಸ್ಟೇಟು ಈ ಯಾ ಸ್ಟೇಟು ಈ ಥರ ಎಲ್ಲ ಇತ್ತು ಇದ್ದಾಗ ರಾಮ್ ಭಜನೆ ಮಾಡ್ತಾ ನಡಿಬೇಕು ಜೈ ಜೈ ರಾಮ್ ಜಿಂದಾ ರಾಮ್ 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 ಈ ಥರ ಅಂದ್ಕೊಂಡು ಒಂದು ಆ ರೀತಿ ಅಂತ ಹೇಳಿಕೊಂಡು ಮಾಡೋಂಥದ್ದು ಆಮೇಲೆ ಯಾರೂ ಕೂಡ ಅಲ್ಲಿ ಸಲಹೆ ಇತ್ತು ತಲೆ ಎತ್ತಿ ಜಾಸ್ತಿ ನೋಡಬೇಡಿ ಫೈರಿಂಗ್ ಆಗೋ ಚಾನ್ಸಸ್ ಇತ್ತಲ್ಲ ಹೆದರ್ಕೊಂಬಿಡ್ತಾರೆ ಅಂತ ತಲೆ ಎತ್ತಿ ನೋಡ್ಬೇಡಿ ಯಾವುದಕ್ಕೂ ಕೂಡ ನೀವು ಪ್ರತಿಕ್ರಿಯಿಸ್ಬೇಡಿ ಅಂತ ಆ ಥರ ಇತ್ತು ಮೂವತ್ತನೇ ತಾರೀಕು ಆಗಿದ್ದು ಆಗ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲ ಆ ಸೈಡ್ನಲ್ಲಿ ಮೇಲ್ಗಡೆ ಎಲ್ಲ ಸನ್ಯಾಸಿಗಳೆಲ್ಲ ಇರೋರು ಹೋಗ್ತಿದ್ದಂಗೆ ಅಲ್ಲಿ ಸ್ವಲ್ಪ ಯಾರೋ ಯಾವುದೋ ಸ್ಟೇಟು ಸ್ಟೇಟ್ ಹೆಸ್ರು ಬೇಡಪ್ಪ ಅಲ್ಲಿ ಸ್ವಲ್ಪ ಏನೋ ಅಶಿಸ್ತಂಗೆ ನಡ್ಕೊಂಡ್ರು ಅಂತ ಅಲ್ಲೇ ಒಂದು ಸ್ವಲ್ಪ ಫೈರಿಂಗ್ ಶುರುವಾಯಿತು ಟಿ ಗ್ಯಾಸ್ ಆಯಿತು ಫೈರಿಂಗ್ ಶುರು ಆಯಿತು ಅದೊಂದು ಕಾರಣ ಅಷ್ಟೇ ಅಷ್ಟೊತ್ತು ಕಾಲೇಜು ಸೈಡಲ್ಲಿ ಎಲ್ಲ ಇದ್ದಿದ್ದ ಸನ್ಯಾಸಿ ಯಾರೋ ಕೂಗ್ತಾ ಇದ್ದರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಿದ್ದವರು ಕೆಳಗಡೆಯಿಂದ ದಬಕ್ ದಕ್ ಅಂದು ಬಿಡ್ತಾಯಿದ್ರು ಕಣ್ಣಾರೆ ನೋಡೋದು ಸುಮಾರು ಜನ ಅಲ್ಲಿ ಇದಾಗ್ತಿತ್ತು ಮತ್ತೆ ಹೋಗ್ತಿದ್ದಾಗ ಅಲ್ಲಲ್ಲಲ್ಲೇ ನಾವು ನೋಡ್ತಾ ಇದ್ವಿ ಕತ್ತೆತ್ತಿ ನೋಡಲು ನೋಡಲೂಬಾರ್ದು ಅಂತಿತ್ತು ಕತ್ತೆತ್ತಿ ಕೂಡ ನೋಡಬಾರ್ದು ಈ ರೀತಿ ಇತ್ತಲ್ಲಿ ನೀವು ಕತ್ತೆತ್ತಿ ನೋಡಬಾರ್ದು ಆ ಕಡೆ ಈ ಕಡೆ ತಿರುಗಬಾರ್ದು ಸುಮ್ಮನೆ ಧ್ಯಾನ ಮಾಡ್ತಾ ಮುನ್ನಡಿಬೇಕು ಅದು ಆಯಿತು ಕಡೆಗೆ ಅಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಫೈರಿಂಗ್ ಆಗಿ ಟಿ ಆರ್ ಎಲ್ಲ ಎಕ್ಸ್ಪೂಟ್ ಮಾಡಿ ಅಲ್ಲಿಂದ ಇದು ಇವತ್ತು ಸಾಕು ಕರ್ಸವೇ ಆಗಿದೆ ಇನ್ನೊಂದು ದಿವ್ಸಕ್ಕೆ ಬರೋಣ ಅಂಥೇಳಿ ಅಲ್ಲಿ ಕ್ಲೋಸ್ ಮಾಡಿದ್ರು ಅಷ್ಟೊತ್ತ ಕಾಲೇ ಅಶೋಕ್ ಅಲ್ಲಿ ತಲೆಗೆಲ್ಲ ಹೊಡೆತ ಬಿದ್ದ್ಬಿಟ್ಟಿತ್ತು ಲಾಠಿ ಚಾರ್ಜ್ ಆಗಿತ್ತು ಭಾಳಷ್ಟು ಜನಕ್ಕೆ ಬೆಳಿಗ್ಗೆ ಸರಿಯು ನದಿ ಸ್ನಾನಕ್ಕೆ ಹೋದ್ರೆ ಅಲ್ಲೆಲ್ಲ ಎಲ್ಲೆಲ್ಲ ತೇಲ್ತಾರ ಹೇಳೋದು ಕಷ್ಟ ಅದು ಬಹಳ ಕಷ್ಟ ಎಷ್ಟು ಏನು ಅಂತ ಸಂಖ್ಯೆ ಸಂಖ್ಯೆ ಹೇಳೋದು ಬಹಳ ಕಷ್ಟ ಇಲ್ಲಿ ಏನೇನೋ ಬರೋದು ಅವಾಗ ಏನೇನೋ ನಮಗೆ ನಗು ಬರೋದು ಏನು ಈ ಥರ ಹೇಳ್ತಾರೆ ಅಂತ ತುಂಬಾ ಸರಿಯೂ ನದಿಗೆ ಹೋಗ್ಬಿಟ್ರೆ ಏನಪ್ಪ ಇದು ನಾವು ಇಷ್ಟೇ ಅಂತ ಅಲ್ಲೇ ಗೊತ್ತಾಗಿದ್ದು ಆಮೇಲೆ ಅಲ್ಲಿಂದ ಮತ್ತೆ ಎರಡನೇ ತಾರೀಕಿತ್ತು ಎರಡನೇ ತಾರೀಕು ಈ ಸರಿ ಪೂರ್ತಿ ಸಂಪೂರ್ಣ ಆಗಲೇಬೇಕು ಅಂತ ಮೂವತ್ತನೇ ತಾರೀಕು ಆಗಿದ್ದಕ್ಕೆ ಎಷ್ಟು ಜನ ಅಸಮಾಧಾನ ನಮ್ಮದು ಅದರಲ್ಲೂ ಪಂಜಾಬು ಮತ್ತು ಈ ಕಡೆ ನಮ್ಮ ಜೀವ ಹೋದ್ರ ಪರವಾಗಿಲ್ಲ ಆಗಲೇಬೇಕು ಅಂತ ಕೂತ್ಬಿಟ್ಟಿದ್ರು ಅವನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಯ್ತು ಅಲ್ಲಿ ಅಷ್ಟು ಇದಾಯಿತು ಆಮೇಲೆ ತಿರ್ಗಿ ಎರಡನೇ ತಾರೀಕು ಆಯಿತು ಎರಡನೇ ತಾರೀಕು ಭಾಳ ಸ್ಟ್ರಾಂಗ್ ಆಗಾಯಿತು ಎರಡನೇ ತಾರೀಕಲ್ಲಿ ತುಂಬ ಜನ ಖಾಲಿಯಾದರು ನವೆಂಬರ್ ಎರಡು ಅಕ್ಟೋಬರ್ ಹೋಗಿದ್ದು ನವೆಂಬರ್ ಎರಡನೇ ತಾರೀಕು ಮೂವತ್ತು ಅಕ್ಟೋಬರ್ ಎರಡನೇ ತಾರೀಕು ನವೆಂಬರ್ ಅಲ್ಲಿ ಬಹಳಷ್ಟು ಘಟನೆಗಳು ನಡೆದೋಯ್ತು ಅಲ್ಲಿಂದ ಮತ್ತೆ ಅದೊಂದು ಯಾವುದೋ ನನ್ನ ಹೆಸರದು ಗೊತ್ತಿಲ್ಲ ಒಂದು ಮಂದಿರ್ ಇತ್ತು ಅಲ್ಲಿ ಮತ್ತೆ ಎಲ್ಲ ಸೇರಿದಾಗ ನೀವೆಲ್ಲ ಮಾಡಿದಿರಾ ಎಷ್ಟು ಬೇಕೋ ಅಷ್ಟು ಮಾಡಿದೀರಾ ವಾಪಸ್ ಆಗಿ ಮುಂದೊಂದು ಕಾರ್ಯ ಏನ್ ಮಾಡಬೇಕು ನಾವು ನೋಡ್ತೀವಿ ಅಂದ್ರೆ ಯಾರಿಗೂ ಅಲ್ಲಿ ಬಂದವರು ಪಾಪ ಸಮಾಧಾನ ಇರಲಿಲ್ಲ ಒಬ್ಬ ಪಂಜಾಬಿ ಅಂತ ಅವನು ಆರು ರೆಡಿ ಇದ್ದ ಒಳ್ಳೆ ಹೀಗಿದ್ದ ಅವನು ಕಣ್ಣಾರೆ ಹತ್ಬಿಟ್ಟ ನಾನು ಸೇವೆ ತಲುಪಲಿಲ್ಲ ರಾಮಂಗೇ ಅಂತ ಭಾಳ ಹತ್ಬಿಟ್ಟ ನಮ್ಮ ನಮ್ಮ ಅಮ್ಮಂಗೆ ನಾನು ಆಣೆ ಇಟ್ಬಿಟ್ಟು ಬಂದಿದ್ದೆ ಕಸಮ್ ಕಾಕೆ ಆಯಾತ ಮಾಜಿಕ್ಕೋ ಕಸಮ್ ಖಾಕೆ ಆಯಾತ ರಾಮಜಿ ಕೋ ಪೂರಾ ಸೇವಾ ಕರಕೆ ಅವಂಗ ಏ ಅದು ಹೊರಟೋಯ್ತು ಆಯ್ತು ನಂದು ಕನಸು ಹೊರಟೋಯ್ತು ಅಂತ ಹತ್ಬಿಟ್ಟು ಸ್ಟೇಜ್ ಮೇಲೆ ಹತ್ತೋಷ ಇದು ಆಯಿತು ಅದಾದ ನಂತರ ಪೂರ್ತಿ ಅಲ್ಲಿಗೆ ಮುಗೀತು ಅನೌನ್ಸ್ಮೆಂಟ್ ಮಾಡಿದ್ರು ಎಲ್ಲ ಕಡೆಯಿಂದ ಬಂದು ಸಂದೇಶ ಬಂತು ಸಂದೇಶ ಬಂತು ವಿಶ್ವ ಹಿಂದೂ ಪರಿಷತ್ತಿನಿಂದ ಸಾಕು ಮುಂದಿನ ಕಾರ್ಯ ನಾವೇನು ಬೇಕು ಅದನ್ನ ಮಾಡ್ತೀವಿ ನಿಮ್ಮ ನಿಮ್ಮ ಕಾರ್ಯ ಏನೇನು ಬೇಕೋ ಅದನ್ನು ಮಾಡಿದೀರ ನಿಮ್ಮ ನಿಮ್ಮ ನಿಲ್ಸೋಣ ಇವಾಗ ಸದ್ಯಕ್ಕೆ ನಿಲ್ಲಿಸೋಣ ಅದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಮುಂದೆ ಮಾಡೋಣ ಅಂತ ಹೇಳಿ ಸಂದೇಶ ಸಂದೇಶ ಬಂತು ಅಲ್ಲಿಂದ ನೀವೆಲ್ಲ ಹೊರಡ್ಬೋದು ವಾಪಸ್ ಅಂತ ಹೇಳಿ ಬಂತು ಸಂದೇಶ ಬಂತು ಹೆಜ್ಜೆ ಒಂದೊಂದು ಹೆಜ್ಜೆ ಹೇಳೋಕ್ಕೂ ಆಗ್ತಿರ್ಲಿಲ್ಲ ಮತ್ತು ಅಲ್ಲಿ ಪೂ ಪೂರಿ ಅಂತ ಕೊಡ್ತಾ ಇದ್ದಾಗ ಸಿಕ್ಕಾ ಹೊಟ್ಟೆ ಹಾರ್ಡಿರೋದು ಅಂದರೆ ಇದೇ ಮಾಡೋಕೆ ಆಮೇಲೆ ಅಲ್ಲಿ ಸೈಡ್ನಲ್ಲಿ ಪಾಪ ಲೋಕಲ್ ಸೈಡ್ ಸೈಡಲ್ಲಿ ಈ ಜಲೇಬಿ ಜಿಲೇಬಿ ಅಂತೀವಲ್ಲ ಅವ್ರು ಜಲೇಬಿ ಅಂತಾರೆ ಜಲೇಬಿ ಮಾಡ್ತಿದ್ರು ಅದನ್ನೇ ತೊಗೊಂಡು ಗಬ ಗಬ ಗಬನ್ಬಿಟ್ಟು ಜಲೇಬಿ ಅವರಿಗೆಲ್ಲ ಜಿಲೇಬಿನೇ ತುಂಬ ತಿನ್ಬಿಟ್ಟು ಒಂದು ಸ್ವಲ್ಪ ಜ್ವರದಲ್ಲೇ ಪ್ಯಾರಾಟೈಫೈಡಲ್ಲೇ ತೊಗೊಂಡು ಅಲ್ಲಿಂದ ತೊಗೊಂಡು ಅಲ್ಲಿಂದ ಸೀದಾ ಟ್ರೈನ್ ಹತ್ಬಿಟ್ಟು ಮೊಘಲ್ ಸರಾಯಿ ಮೊಘಲ್ ಸರಾಯೋದು ಈಗ ದೀನ್ ದಯಾಳ್ ಜೀವ ಉಪಾಧ್ಯಾಯ ಸ್ಟೇಷನ್ ಅಂತಾಗಿದೆ ಮೊಘಲ್ ಸರಾಯಿ ಅಂತ ಕರಿತಾ ಇದ್ರು ಮುಂಚೆ ಅಲ್ಲೇ ದೀನ್ ದಯಾಳ್ರದ್ದು ಕೊಲೆ ಆಗಿದ್ದಲ್ಲೇನೆ ಅಲ್ಲಿಗೆ ಬಂದು ಅಲ್ಲಿಂದ ಲಕ್ನೋ ಲಕ್ನೋದಿಂದ ಬಂದು ಗರ್ ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಡೀಲ್ ಆಗಿಬಿಟ್ಟಿದ್ವಿ ಒಂದು ವಾರ ಒಂದು ಹದಿನೈದು ದಿವಸ ಬೆಡ್ ರೆಸ್ಟ್ ಮಾಡ್ಕೊಂಡಿದೆ ಫುಲ್ಲು ಫೀವರ್ ಆಗಿತ್ತು ಆಮೇಲೆಲ್ಲ ಮುಂದಿನ ಕಾರ್ಯ ಮಾಡ್ಕೊಂಡು ಗೊತ್ತಿದೆ ಈ ಥರ ಆಯಿತು ಇದು ತೊಂಬತ್ತನೇ ಇಸುವಿನಲ್ಲಿ ನಡೆದಂಥ ಘಟನೆ ಆಗ ಮುಲಾಯಂ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಅವರು ಆಗ ಬಂದಾಗ ಮೇಲ್ಗಡೆ ಹೆಲಿಕಾಪ್ಟರ್ ಎಲ್ಲ ಬರ್ತಾ ಇರ್ತಾರೆ ಹರಾಡ್ತಿರೋದು ವಾಚ್ ಮಾಡೋಕೆ ಬರ್ತಿದ್ದಾರೆ ಅಂತ ಸುದ್ದಿ ಬರ್ತಾ ಇತ್ತು ಎಲ್ಲೆಲ್ಲಿ ಇದಾರೆ ಹೇಗೆ ಇದ್ದಾರೆ ಯಾಕೆ ಪೊಲೀಸ್ನವ್ರು ಸರಿಯಾಗಿ ಇದು ಮಾಡ್ತಾ ಇದ್ರು ಎಲ್ಲೋ ಅಂತ ವಾಚ್ ಮಾಡೋಕೆ ಬರ್ತಿದ್ದಾರೆ ಅಂತ ಸುದ್ದಿ ಬರ್ತಾ ಇತ್ತು ಹೆಲಿಕಾಪ್ಟರ್ ಅಂತ ಓಡಾಡೋದು ನಾವು ನೋಡ್ತಾ ಇದ್ವಿ ಮತ್ತೆ ಅದಾದ ಮೇಲೆ ತೊಂಬತ್ತೆರಡರಲ್ಲಿ ಕೂಡ ಕಲ್ಯಾಣ್ ಸಿಂಗ್ ಅವರು ನಾನು ಒಬ್ಬ ಪತ್ರಕರ್ತನಾಗಿ ಕೂಡ ಹೋಗಿದ್ದೆ ಹೌದು ಆ ಥರ ಆಗಿ ಹೋಗಿದ್ದೆ ಅಂದರೆ ಅದೆಲ್ಲ ನೀವು ದಾಖಲಿಸಿರ್ಬೇಕಲ್ವಾ ದಾಖಲೆ ಮನಸ್ಸಲ್ಲಿರೋದೇ ದಾಖಲೆ ಇದೇ ದಾಖಲೆ ಇದೆ ಅದ್ರದ್ದು ತುಂಬ ಇದೆ ಬಟ್ ಇದು ತೊಂಬತ್ತರದ್ದು ಬಹಳ 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 ಏನೋ ನಾವು ಕಲ್ಪನೆಗೂ ಸಿಗದಂತಹ ಘಟನೆಗಳು ಭಯಂಕರ ಘಟನೆಗಳು ಸಾವು ನೋವು ತುಂಬ ತುಂಬ ತುಂಬಾ ಆಯಿತು ತೊಂಬತ್ತೆರಡರಲ್ಲಿ ಏನಿಲ್ಲ ಒಂಥರ ಟೂರಿಸ್ಟ್ ಹೋಗ್ತಾರಲ್ಲ ಆ ತರಹದಲ್ಲಿ ಇತ್ತು ಏಕೆಂದರೆ ಎಲ್ಲ ಅನುಕೂಲಗಳು ಮಾಡಿದ್ರಲ್ಲಿ ಯಾವ ರೀತಿ ಕಲ್ಯಾಣ್ ಸಿಂಗ್ ಇದ್ರಲ್ಲ ಅವಾಗ ಕಲ್ಯಾಣ್ ಸಿಂಗ್ ಕಲ್ಯಾಣ್ ಸಿಂಗ್ ಇದ್ರು ನಾವು ಅಷ್ಟೇ ಅದನ್ನ ನೋಡ್ಕೊಂಡ್ವಿ ಬಂದ್ಬಿಟ್ವಿ ಅಲ್ಲಿ ಯಾವಾಗ್ಲೂ ಕೂಡ ಇದರಲ್ಲಿ ಇದರಲ್ಲಿ ಅಯೋಧ್ಯದಲ್ಲಿ ಅಲ್ಲಲ್ಲೇ ಟೆಂಟ್ ಹಾಕಿರೋರು ಆಯಾ ಸ್ಟೇಟ್ನವ್ರಿಗೆ ಅಂತ ಹೇಳಿ ಡೇರಗಳು ಒಂಥರ ಹೊರಗಿನ ಬಂದ ಒಂದು ಕಡೆ ಇವರು ಹಾ ಸ್ವಾಮಿಗಳು ಇವರು ಪೇಜಾವರ್ ಶ್ರೀಗಳು ಕೂಡ ಒಂದು ಟೆಂಟ್ ಅಲ್ಲಿದ್ರು ಅವ್ರ ಜೊತೆ ಇವರು ವಿದ್ಯಾಭೂಷಣ ಸ್ವಾಮಿ ಅವ್ರು ಬಂದಲ್ಲಿ ಹಾಡು ಅವರು ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದಲ್ಲಿ ಕೂತ್ಕೊಂಡು ಕೇಳ್ತಿರೋರು ಬನ್ನಿ ಬನ್ನಿ ಊರಿಗೆ ಬನ್ನಿ ಊರಿಗೆ ಬನ್ನಿ ಅಂತ ಇರೋರು ಇದೆಲ್ಲ ಕೇಳಿದ್ದೆ ಮತ್ತಲ್ಲೆ ಟೆಂಟ್ ಗಳಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇದನ್ನೆಲ್ಲ ಮಾಡಿಕೊಂಡು ಮತ್ತೆ ವಾಪಸ್ಸಾದ್ವಿ ಇದು ನಡೆದಂಥ ಅಯೋಧ್ಯೆ ವಿಷಯಕ್ಕೆ ನಡೆದಂಥ ಘಟನೆಗಳ ಒಂದು ನೆನಪು ಒಂದು ಸಣ್ಣದಾಗಿ ಹೇಳಿದ್ದೀನಿ ಚಿಕ್ಕದಾಗಿ ಹೇಳಿದ್ದೀನಿ ಅಂತ ಆದರೂ ಬಹಳ ಸ್ಪಷ್ಟವಾಗಿ ಮೂಡಿಬಂದೆ ಯಾಕೆಂದರೆ ನಿಮಗೆ ನೆನಪಿನೂ ಎಲ್ಲ ಚೆನ್ನಾಗಿದೆ ಹೆಸರುಗಳ ಸಮೇತ ಏನೇನು ಪಾಡ್ಪಟ್ರಿ ಯಾರ್ಯಾರು ನಿಮ್ಮನ್ನ ಹೇಗೆ ಸ್ವೀಕರಿಸಿದ್ರು ಯಾವ ರೀತಿ ಆಫರ್ ಮಾಡಿದ್ರು ನಿಮಗೆ ಇನ್ನೊಂದು ಏನಂದ್ರೆ ಎರಡನೇ ಸರಿ ಹೋದಾಗ್ಲು ಅಷ್ಟೇ ಆಶ್ಚರ್ಯ ಆಗ್ಬೋದು ಅಲ್ಲ ಈ ನಮ್ಮ ಪ್ರಭಾಕರ್ ಭಟ್ರು ಇದಾರಲ್ಲ ಪ್ರಭಾಕರ್ ಭಟ್ರು ಕೂಡ ಬಂದಿದ್ರು ರಾಮ ಜನ್ಮಭೂಮಿ ಇದಕ್ಕೆ ಬಂದಾಗ ಅವ್ರ ಜೊತೆಗೆ ಸಾಕಷ್ಟು ಕ್ರಿಶ್ಚಿಯನ್ಸ್ ಮುಸಲ್ಮಾನರು ಕೂಡ ಬಂದಿದ್ರು ಶ್ರೀಗಳ ಶಿಷ್ಯರು ಕೂಡ ಇವರು ಕ್ರಿಶ್ಚಿಯನ್ಸ್ ಆ ರೀತಿ ಏನು ಅಲ್ಲಿ ಬೇರೆ ತರದೇನು ಅನ್ನಿಸ್ತಿರ್ಲಿಲ್ಲ ಆ ರೀತಿ ಒಂದು ವಾತಾವರಣ ಬಹಳ ಚೆನ್ನಾಗಿಲ್ಲ ಈಗಲೂ ಆ ಇದು ಅಂದ್ರೆ ಅನೇಕ ಮುಸಲ್ಮಾನರಲ್ಲಿ ಅನೇಕ ಕ್ರಿಶ್ಚಿಯನ್ಸ್ ಅಲ್ಲಿ ಅವರು ಒಬ್ಬ ಹುಡುಗ ಹೇಳ್ತಾನೆ ಶಹಜಾದ್ ಪೂನಾವಾಲಾ ಅಂತ ನಾನು ಹುಟ್ಟಿನಿಂದ ಮುಸಲ್ಮಾನ ಇರಬಹುದು ಆದರೆ ಸಾಂಸ್ಕೃತಿಕವಾಗಿ ಈ ದೇಶದವನು ಈ ಸಂಸ್ಕೃತಿ ನಮ್ಮದು ಅಂತ ಹಾಗೆ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ ಆದರೆ ಈ ಮುಲ್ಲಾಮೌಲ್ವಿಗಳು ಅಂತ ಸೇರಿಕೊಂಡು ಹಿಂದೂಗಳ ವಿರುದ್ಧ ಸನಾತನೆಗಳ ವಿರುದ್ಧ ಕತ್ತಿ ಮಸಿತಾ ಇರ್ತಾರೆ ಅದನ್ನೇ ಬೋಧನೆ ಮಾಡೋದ್ರಿಂದ ತುಂಬ ಜನ ಅಮಾಯಕರು ಈ ದ್ವೇಷ ಬೆಳೆಸ್ಕೊಳ್ತಾರೆ ಮುಸಲ್ಮಾನರಲ್ಲೂ ತುಂಬ ಒಳ್ಳೆಯ ಮನೋಭಾವ ಇರೋವಂಥವ್ರು ಇದಕ್ಕೆ ಸ್ಪಂದಿಸುವಂಥವ್ರು ನಾವು ಇದರ ಮಕ್ಕಳು ಅಂತ ಹೇಳ್ಕೊಳ್ಳೋರು ಇದ್ದಾರೆ ಏನೂ ಇಲ್ಲ ಆಮೇಲೆ ಪ್ರಭಾಕರ್ ಭಟ್ರು ಬರ್ತಿದ್ದಾಗ ನಾವು ಎರಡನೇ ಸರಿ ಹೋದಾಗ ಅವ್ರು ಸಿಕ್ಕಿದ್ರು ನಮಗೆ ಟ್ರೈನಲ್ಲಿ ಟ್ರೈನಲ್ಲಿ ಬರ್ತಿದ್ದಾಗಲೂ ಅಷ್ಟೇ ಅವ್ರ ಗುಂಪಲ್ಲಿ ಕೂಡ ಪಾಪ ಭಾಳಷ್ಟು ಜನ ಭಜನೆ ಮಾಡ್ಕೊಂಡು ಬರ್ತಾ ಇದ್ರು ಅದರಲ್ಲಿ ಅವರು ಎಲ್ಲರ ಜೊತೆ ನಮ್ಮ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಭಾಳ ಚೆನ್ನಾಗಿ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ ಇನ್ನು ಹಚ್ಚ ಹಸಿರು ಅದೆಲ್ಲ ಭಾಳಷ್ಟು ಆಗಿದೆ ಕೆಲವಷ್ಟನ್ನು ನಾನು ಹಂಚ್ಕೊಂಡಿದ್ದೀನಿ ಇನ್ನು ಯಾಕೆಂದರೆ ಭಾಳ ಹೇಳ್ತಾ ಹೋದರೆ ಅದು ಇರಲಿ ನೀವು ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ದೀರಿ ಇದು ಬಹಳ ಮುಖ್ಯ ನಮಗೆ ಯಾಕೆ ಅಂತ ಹೇಳಿದ್ರೆ ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಭಾಗವಹಿಸಿದ್ರು ಅವರು ಕಣ್ಣಾರೆ ಕಂಡಿದ್ದನ್ನು ಹೇಳೋದು ಇದು ನಿಮ್ಮಂಥವ್ರು ಮಾತ್ರ ಹೇಳ್ಬೋದು ಎಲ್ಲರೂ ಹೇಳೋದಕ್ಕಾಗೋದಿಲ್ಲ ಮಿಕ್ಕವ್ರದ್ದೆಲ್ಲ ರಿಪೋರ್ಟ್ ಆಗುತ್ತೆ ನನಗೆ ತುಂಬ ತುಂಬ ನೆಮ್ಮದಿ ಆಯಿತು ಒಂಥರಕ್ಕೆ ಯಾಕೆಂದರೆ ನಾವು ಏನು ಹೋಗಿರಲಿಲ್ಲ ಬರೀ ಅಲ್ಲಿ ಇಲ್ಲಿ ನೋಡಿದ್ದು ಕೇಳಿದ್ದಷ್ಟೆ ನೀವು ನಿಮ್ಮ ಬಾಯಿಂದ ಆ ಒಂದು ಸಾಕ್ಷಾತ್ ಪ್ರತ್ಯಕ್ಷ ವರದಿಯನ್ನು ಕೇಳಿದ ಹಾಗಾಯಿತು ಮಧ್ಯದಲ್ಲಿ ನಿಮಗೆ ಒಂದಷ್ಟು ತೊಂದರೆ ಕೊಡ್ತಾ ಇದ್ದೀನಿ ಅದಮ್ಮ ಈ ಆಡ್ವಾಣಿ ಅವರದು ಪ್ರತಿಯೊಂದು ಕಡೆ ಒಂದು ಭಾಷಣ ಇರ್ತಾ ಅದು ಬೆಂಗಳೂರಾಗ್ಲಿ ಎಲ್ಲೇ ಆಗಲಿ ಸೌಗಂಧ ರಾಮ ಖಾತೆ ಖಾತೆ ಅಂದ್ರೆ ಜನ ಮಂದಿರೋ ಹಿ ಬನಾ ಹಿಂಗೆ ಅಂತ ಜನ ಕೂಗೋರು ಬಚ್ಚ ಬಚ್ಚ ರಾಮುಖ ಆದರೆ ಇವರು ಜನ್ಮಭೂಮಿ ಕಾಮುಖ ಅಂತ ಅವ್ರು ಕೂಕೋತಾ ಇದ್ರು ಇದು ಎಲ್ಲ ಕಡೆ ಅದು ಎಲ್ಲಿ ಬೆಂಗಳೂರಿನ ಭಾಷಣದಿಂದ ಹಿಡಿದು ಉತ್ತರ ಪ್ರದೇಶದ ಗಲ್ಲಿ ಗಲ್ಲಿ ಕೇಳ್ತಾ ಇದ್ದೆ ಇದು ಈ ತರಹದ್ದು ಆಮೇಲೆ ತುಂಬ ಸ್ಲೋಗನ್ಗಳು ಅವೆಲ್ಲ ಇಲ್ಲಿ ಹೇಳೋದಕ್ಕೆ ಸಮಯ ಇಲ್ಲ ಬಹಳ ಈ ಸಂದರ್ಭದಲ್ಲಿ ನರಸಿಂಹರ್ತಿ ಅವರೇ ಈ ಮಂದಿರ ವಹಿ ಬನಾಯಂಗೆ ಇದೆಯಲ್ಲ ಇದನ್ನು ಹೇಗೆ ಕಾಂಗ್ರೆಸ್ನವರು ಅಣಕ ಮಾಡ್ತಾ ಇದ್ರು ಅಂತ ಮಂದಿರ ವಹಿ ಬನಾಯಂಗೆ ತಾರೀಖ್ನಕ್ಕೆ ನಹಿ ಬತಾಯಂಗೆ ಅಂತ ಈಗ ನೋಡಿ ಈಗ ತಾರೀಖ್ ಬತಾಯಂಗೆ ಆಯ್ತಲ್ಲ ಇವಾಗ ಬರೋಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಎಂಥ ಇವರನ್ನು ಏನು ಹೇಳೋಣ ಅವರನ್ನು ವರ್ಣಿಸೋದಕ್ಕೆ ನನ್ನ ಹತ್ರ ಪದಗಳಿಲ್ಲ ಆಮೇಲೆ ಯಕ್ಷಸಿ ಪ್ರವೃತ್ತಿ ಅಂತ ಅನ್ಸುತ್ತೆ ವಿರೋಧ ಆಮೇಲೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಈ ಆಂಧ್ರ ತಮಿಳು ಎಲ್ಲರೂ ಸೇರ್ಕೊಂಡಾಗ ನಮ್ಗಲ್ಲಿ ಬಾಯಿನಲ್ಲಿ ಹೊಡ್ತಾ ಇದ್ನ ಹೇಳ್ಕೊಂಡು ಚಂದನ್ ಹೇ ಎಸ್ ದೇಶ್ ಕಿಮಾಟಿ ಭೂಮಿ ಹರ್ ಗ್ರಾಮ ಹೇ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮು ಹೇ ಬಚ್ಚ ಅದು ಭಾಳ ಸೊಗಸಾಗಿದೆ ಆಗಿದೆ ಅಲ್ಲಿ ಹಾಕಿರ್ತಾ ಇದ್ರು ನನ್ನ ಹರ್ ಶರೀರ್ ಮಂದಿರ ಸಾಪವನ್ ಪಾವನ್ ಮಾನವ ಉಪಕಾರಿ ಹೇ ಜಹಾ ಸಿಂಹಲ್ ಬಳೆ ಖಿಲೋನೆ ಗಾಯಿ ಜಹಾ ಮಾ ಪ್ಯಾರಿ ಹೇ ಜಹಾ ಸವೇರ ಶಂಖ ಬಜಾತ ಲೋರಿ ಇದು ಬಹಳ ಬಚ್ಚ ರಾಮ ಹೈ ಎಂಥ ಜಭೃತವಾದಂಥ ಸಾಲದು ಅದು ಈ ಥರದ್ದು ಹಲವಾರು ಕೆಲವಷ್ಟು ತುಣುಕುಗಳನ್ನು ನಾನು ಹೇಳ್ತಾ ಇದ್ದೀನಿ ಅದು ಅನುಭವಗಳು ಬಹಳಷ್ಟು ಇದೆ ಇದನ್ನು ಕೆಲವಷ್ಟಲ್ಲ ನಮಗೆ ಒಂದು ಚಿತ್ರ ಬರುತ್ತೆ ಈ ನಿಮ್ಮ ಮಾತನ್ನು ಕೇಳಿದವ್ರಿಗೆಲ್ಲ ಅವತ್ತಿನ ಕಾಲದ ತೊಂಬತ್ತರಲ್ಲಿ ಏನು ನಡೆಯುತ್ತೆ ಅನ್ನೋದರ ಒಂದು ಚಿತ್ರ ಅಂತೂ ಖಂಡಿತ ಬರುತ್ತೆ ಅದಕ್ಕೋಸ್ಕರ ತುಂಬ ಧನ್ಯವಾದಗಳು ನಿಮಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಮಗೂ ಅಷ್ಟೇ ತಮ್ಮ ಚಾನಲ್ಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ